Hi friends, welcome to Classic Education YouTube channel. So, ivatti nondu Hindu analysis alli kelondishu important articles matte editorial and discuss martidivi. So, nodri navu 18/3/2023 denappandre Hindu analysis alli kelondishu important articles matte editorial discuss martidivi. So, nodri first article enide andre it's about PM Mitra Yojana. Illi nodri Maharashtra UP among 7 states to get a textile park. ಸೊ ಇಲ್ಲೇನಪ್ಪ ಅಂದ್ರೆ ಕೇಂದ್ರ ಸರ್ಕಾರದವ್ರು ಏನ್ ಮಾಡ್ತಿದ್ರು ಅಂದ್ರೆ ಪಿಎಂ ಮಿತ್ರ ಯೋಜನೆ ಒಳಗಡೆ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಈ ಟೆಕ್ಸ್ಟೈಲ್ ಯೋಜನೆಯನ್ನ ಮಾಡ್ತಿದ್ರೆ ಅದನ್ನೇನಪ್ಪ ಅಂದ್ರೆ 7 ರಾಜ್ಯಗಳಿಗೆ ಕೊಡ್ತಾ ಇದ್ದಾರೆ. ಸೊ ನೋಡ್ರಿ, ನಾನು ಪಿಎಂ ಮಿತ್ರ ಬಗ್ಗೆ ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡಲ್ಲ, ಯಾಕಂದ್ರೆ ಆಲ್ರೆಡಿ ಈ ಯೋಜನೆ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಅದರ ಲಿಂಕ್ ಅನ್ನು ನಾನು ನಿಮ್ಗೆನಪ್ಪ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ಸೊ ನೋಡ್ರಿ, ಇಲ್ಲಿ ಮಿತ್ರ ಅಂದ್ರೆ ಏನಪ್ಪ ಅಂದ್ರೆ ಮೆಗಾ ಇಂಟಿಗ್ರೇಟೆಡ್ ಟೆಕ್ಸ್ಟೈಲ್ ರೀಜನ್ ಅಂಡ್ ಅಪೇರಲ್ ಅಂತ ಕರಿತೀವಿ. ಸೊ ಈ ಯೋಜನೆ ಏನಪ್ಪ ಅಂದ್ರೆ ಈ ಯೋಜನೆ ಒಳಗಡೆ ಏನ್ ಮಾಡ್ತಿದ್ರು ಅಂದ್ರೆ 7 ರಾಜ್ಯಗಳಲ್ಲಿ ಏನಪ್ಪ ಅಂದ್ರೆ ದೊಡ್ಡ ಟೆಕ್ಸ್ಟೈಲ್ ಪಾರ್ಕ್ ಅನ್ನ ಇಲ್ಲಿ ತರಿತಾ ಇದ್ದಾರೆ, ಎಸ್ಪೆಷಲಿ ಕೇಂದ್ರ ಸರ್ಕಾರದವ್ರು ತರಿತಾ ಇದ್ದಾರೆ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ 7 ರಾಜ್ಯಗಳನ್ನ ಅವ್ರು ಇಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ. ಇದಕ್ಕೋಸ್ಕರ ನೋಡ್ರಿ, ಕೇಂದ್ರ ಸರ್ಕಾರ 7 ರಾಜ್ಯಗಳನ್ನ ಯಾವ್ದು ಸೆಲೆಕ್ಟ್ ಮಾಡಿದೆ ಅಂದ್ರೆ ತಮಿಳುನಾಡು, ತೆಲಂಗಾಣ, ಕರ್ನಾಟಕ, ಗುಜರಾತ್, ಮಹಾರಾಷ್ಟ್ರ ಮತ್ತೆ ಮಧ್ಯಪ್ರದೇಶ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಉತ್ತರ ಪ್ರದೇಶ ರಾಜ್ಯ ಸರ್ಕಾರಗಳನ್ನ ಅಥವಾ ರಾಜ್ಯಗಳನ್ನ ಸೆಲೆಕ್ಟ್ ಮಾಡಿದೆ. ಯಾವುದಕ್ಕೋಸ್ಕರ ಅಂದ್ರೆ ಪಿಎಂ ಯೋಜನೆಗೋಸ್ಕರ. ಸೊ ನೋಡ್ರಿ, ಈ ಪಿಎಂ ಯೋಜನೆ ಒಳಗಡೆ ಏನಪ್ಪಾ ಅಂದ್ರೆ ಬಹಳಷ್ಟು ಜನರಿಗೆ ಜಾಬ್ ಸಿಗುತ್ತೆ ಅಂತ ಹೇಳಿ ಏನಪ್ಪಾ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಏನ್ ಮಾಡಿದ್ರು ಅಂದ್ರೆ ಒಂದು ಟ್ವೀಟ್ ಅನ್ನ ಮಾಡಿದ್ರೆ. ಇದ್ರ ಜೊತೆಗೆ ನೋಡ್ರಿ, ಈ ಸ್ಕೀಮ್ ಅನ್ನ ಯಾವಾಗ ಜಾರಿಗೆ ತಗೊಂಬಂದಿದ್ರಪ್ಪ ಅಂದ್ರೆ ಅಕ್ಟೋಬರ್ 2021ರಂದು ಜಾರಿಗೆ ತಗೊಂಬಂದಿದ್ರು. ಆಮೇಲೆ ಈ ಪಾರ್ಕ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂದ್ರೆ 2026-27ಕ್ಕೆ ಕಂಪ್ಲೀಟ್ ಆಗುತ್ತೆ. ಸೊ ನೋಡ್ರಿ, ಇದಕ್ಕೋಸ್ಕರ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡ್ತಿದ್ರು ಅಂದ್ರೆ 4,445 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರೆ ಅದನ್ನ 2023-24ರಲ್ಲಿ ಏನಪ್ಪಾ ಅಂದ್ರೆ 200 ಕೋಟಿ ರೂಪಾಯಿ ಇದಕ್ಕೆ ಅಲಕೋಟ್ ಅನ್ನ ಮಾಡಿದ್ದಾರೆ. ಜೊತೆಗೆ ನೋಡ್ರಿ, ಇದೇನಪ್ಪ ಅಂದ್ರೆ 5 apps ಮೇಲೆ ವರ್ಕ್ ಆಗುತ್ತೆ ಅಂತ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಏನಪ್ಪಾ ಅಂದ್ರೆ ಫಾರ್ಮ್ ಟು ಫೈಬರ್, ಫೈಬರ್ ಟು ಫ್ಯಾಕ್ಟರಿ, ಫ್ಯಾಕ್ಟರಿ ಟು ಫ್ಯಾಷನ್, ಫ್ಯಾಷನ್ ಟು ಫಾರಿನ್. ಅಂದ್ರೆ ಈಗ ನೋಡ್ರಿ, ಹೊಲದಿಂದ ಏನಾಗದಪ್ಪ ಅಂದ್ರೆ ನೂಲನ್ನ ತೆಗೆದು ನೂಲಿನಿಂದ ಏನಪ್ಪಾ ಅಂದ್ರೆ ಫ್ಯಾಕ್ಟರಿಗಳಿಗೆ ಕಳಿಸೋದು, ಅಲ್ಲಿಂದ ಇದನ್ನ ಏನಪ್ಪಾ ಅಂದ್ರೆ ಇದೇನ್ ಅಪ್ಯಾರಲ್ಸ್ ಇದೆ, ಉಡುಪುಗಳಿದೆ, ಅಲ್ಲಿ ಅದು ರೆಡಿ ಆಗೋದು, ಅಲ್ಲಿಂದ ಏನಪ್ಪಾ ಅಂದ್ರೆ ಇದನ್ನ ವಿದೇಶಗಳಿಗೆ ಕಳಿಸೋದಂತ ಹೇಳಿದ್ದಾರೆ. ಆಮೇಲೆ ನೋಡ್ರಿ, ಈ ಒಂದು ಯೋಜನೆ ಏನಪ್ಪಾ ಅಂದ್ರೆ ಮೇಕ್ ಇನ್ ಇಂಡಿಯಾ ಯೋಜನೆ ಏನಿದೆ ಅಂದ್ರೆ ಭಾರತದ ಒಂದು ಕನಸಿನ ಕೂಸಾದಂತ ಮೇಕ್ ಇನ್ ಇಂಡಿಯಾ ಯೋಜನೆ ಏನಿದೆ ಅದರೊಳಗೆ ಮಾಡ್ತಿದ್ರೆ, ಜೊತೆಗೆ ನೋಡ್ರಿ ಮೇಕ್ ಫಾರ್ ದ ವರ್ಲ್ಡ್ ಅಂದ್ರೆ ಜಗತ್ತಿಗೋಸ್ಕರ ಏನಾದ್ರೂ ಕೊಡಬೇಕಾದ್ರೂ ಕೂಡ ಏನಪ್ಪಾ ಅಂದ್ರೆ ನಾವು ಮಾಡ್ಬೇಕಂತ ಮೇಕ್ ಫಾರ್ ದ ವರ್ಲ್ಡ್ ಅನ್ನೋ ಯೋಜನೆ ಒಳಗೆ ಕೂಡ ಇದನ್ನ ಮಾಡ್ತಿದ್ದಾರೆ. ಇದಕ್ಕೋಸ್ಕರ ನೋಡ್ರಿ, ಕೇಂದ್ರ ಸರ್ಕಾರದವ್ರು ಏನ್ ಮಾಡ್ತಿದ್ರು ಅಂದ್ರೆ 70,000 ಕೋಟಿ ಏನಾಗತ್ತಪ್ಪ ಅಂದ್ರೆ ಈಗ ಇನ್ವೆಸ್ಟ್ಮೆಂಟ್ ಅಥವಾ ಹೂಡಿಕೆ ಹರಿದು ಬರುತ್ತೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಇಲ್ಲಿ ಎಷ್ಟು ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ ಅಂದ್ರೆ ಈ ಯೋಜನೆ ಜಾರಿಗೆ ಬಂದ್ರೆ ಒಟ್ಟು ಎಷ್ಟು ಎಂಪ್ಲಾಯ್ಮೆಂಟ್ ಜನರೇಟ್ ಆಗತ್ತಪ್ಪ ಅಂದ್ರೆ 20 ಲಕ್ಷ ಜಾಬ್ ಜನರೇಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಆಮೇಲೆ ನೋಡ್ರಿ, ಫಾಕ್ ಈ ಏನು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಇದೆಯಲ್ಲ, ಇದೇನಪ್ಪ ಅಂದ್ರೆ ಒಂದು ಅವಕಾಶವಾಗಿದೆ, ಎಸ್ಪೆಷಲಿ ಯಾವುದಕ್ಕೋಸ್ಕರ ಅಂದ್ರೆ ಒಂದು ಇಂಟಿಗ್ರೇಟೆಡ್ ವ್ಯಾಲ್ಯೂ ಚೈನ್ಸ್ ಅನ್ನ ಕ್ರಿಯೇಟ್ ಮಾಡಕ್ಕೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಸ್ಪಿನ್ನಿಂಗ್, ವೀವಿಂಗ್, ಪ್ರೊಸೆಸಿಂಗ್, ಡೈಯಿಂಗ್ ಅಂಡ್ ಪ್ರಿಂಟಿಂಗ್. ಅಂದ್ರೆ ಸ್ಪಿನ್ನಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ ನೂಲುವುದು, ವೇವಿಂಗ್ ಅಂದ್ರೆ ನೋಡ್ರಿ ನೇಯ್ಗೆ ಮಾಡುವುದು, ಇದಾದ್ಮೇಲೆ ಏನಪ್ಪಾ ಅಂದ್ರೆ ಅದನ್ನ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಪ್ರೊಸೆಸಿಂಗ್ ಮಾಡ್ತಾರೆ, ಅದಾದ್ಮೇಲೆ ಅದಕ್ಕೆ ಕಲರ್ ಹಾಕ್ತಾರೆ, ಅದಾದ್ಮೇಲೆ ಅದನ್ನ ಪ್ರಿಂಟಿಂಗ್ ಮಾಡಿ ಗಾರ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಕಳಿಸ್ತಾರೆ. ನೋಡ್ರಿ, ನಮ್ಮ ದೇಶದಲ್ಲಿ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಏನಿದೆ ಇದೇನಪ್ಪ ಅಂದ್ರೆ ಅನ್ ಆರ್ಗನೈಸ್ಡ್ ಆಗಿತ್ತು, ಅಂದ್ರೆ ಯಾವುದೇ ತರನಾಗಿ ಆರ್ಗನೈಸ್ಡ್ ಆಗಿರಲಿಲ್ಲ. ಇದರಿಂದ ಏನಾಗಿತ್ತಪ್ಪ ಅಂದ್ರೆ ಹೆಚ್ಚು ಲಾಜಿಸ್ಟಿಕಲ್ ಕಾಸ್ಟ್ ಮತ್ತು ವೇಸ್ಟೇಜ್ ಆಗಿತ್ತು. ಅಂದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ರಾ ಮೆಟೀರಿಯಲ್ ಸಪ್ಲೈ ಮಾಡೋದಕ್ಕೆ, ಫಾರ್ ಎಕ್ಸಾಂಪಲ್ ನೋಡ್ರಿ ಒಂದ್ ಕಡೆ ರಾ ಮೆಟೀರಿಯಲ್ ಫ್ಯಾಕ್ಟರಿ ಇರ್ತಿತ್ತು, ಒಂದ್ ಕಡೆ ಏನಪ್ಪಾ ಅಂದ್ರೆ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗ್ತಿತ್ತು, ಇನ್ನೊಂದ್ ಕಡೆ ಮಾರುಕಟ್ಟೆ ಇರ್ತಿತ್ತು. ಇದರಿಂದ ಲಾಜಿಸ್ಟಿಕ್ ಕಾಸ್ಟ್ ಏನಿದೆ ಅಂದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ನಾವು ಸರಕುಗಳನ್ನ ಕಳಿಸ್ಬೇಕಾದ್ರೆ ಏನೋ ನಮಗೆ ಬೆಲೆ ಬರುತ್ತಲ್ಲ, ಅದು ತುಂಬಾ ಜಾಸ್ತಿ ಆಗ್ತಿತ್ತು. ಅದನ್ನ ಈಗ ಸಂಪೂರ್ಣವಾಗಿ ನಿವಾರಿಸ್ಕೋಸ್ಕರ ಏನಪ್ಪಾ ಅಂದ್ರೆ ಒಂದೇ ಸೆಂಟರ್ ಅಲ್ಲಿ ಅಂದ್ರೆ ಈ ಪಾರ್ಕ್ ಅಲ್ಲಿ ಏನಪ್ಪಾ ಅಂದ್ರೆ ಒಂದ್ ಸರಿ ರಾ ಮೆಟೀರಿಯಲ್ ಬಂದ್ರೆ ಅದು ಫೈನಲ್ ಪ್ರಾಡಕ್ಟ್ ಆಗಿ ಹೊರಗಡೆ ಹೋಗೋದು. ಆ ತರನಾಗಿ ಏನಪ್ಪಾ ಅಂದ್ರೆ ಒಂದು ಮೆಗಾ ಇಂಟಿಗ್ರೇಟೆಡ್ ಪಾರ್ಕ್ ಅನ್ನ ಇಲ್ಲಿ ತೆಗಿತಿದ್ದಾರೆ. ಸೊ ಇದರಿಂದ ಏನಪ್ಪಾ ಅಂದ್ರೆ ಹೆಚ್ಚಿನ ಜನಕ್ಕೆ ಏನಾಗುತ್ತೆ ಅಂದ್ರೆ ಇನ್ನೂ ಉದ್ಯೋಗಗಳು ದೊರೆಯುತ್ತೆ. ಜೊತೆಗೆ ಏನಪ್ಪಾ ಅಂದ್ರೆ ಭಾರತದ ಏನು ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಇದೆಯಲ್ಲ ಅದು ವಿಶ್ವದ ಜೊತೆಗೂ ಕೂಡ ಕಾಂಪಿಟೇಟಿವ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದು ಏನಪ್ಪಾ ಅಂದ್ರೆ ಪಿಎಂ ಮೆಗಾ ಸ್ಕೀಮ್ ಏನಿದೆ ಅದ್ರ ಬಗ್ಗೆ ಇರುವಂತ ಎಕ್ಸ್ಪ್ಲನೇಷನ್. ಇದರ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ನಮ್ಗೆ ಏನಪ್ಪಾ ಅಂದ್ರೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ಸೊ ನೋಡ್ರಿ, ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ಸ್ ಏನಿದೆ ಅಂದ್ರೆ ಹಾರ್ಸ್ ಶೋ ಕ್ರಾಪ್ಸ್ ಡಿಸ್ಅಫಿಯರಿಂಗ್ ಫ್ರಮ್ ಒಡಿಸ್ಸಾ ಕೋಸ್ಟ್ ಸೈಂಟಿಸ್ಟ್ ವರೀಡ್. ಸೊ ನೋಡ್ರಿ, ಇದು ಹಾರ್ಸ್ ಶೋ ಕ್ರಾಪ್ಸ್ ಬಗ್ಗೆ ನಾವು ಮುಂಚೆ ತಿಳ್ಕೊಳ್ಳೋಣ, ಆಮೇಲೆ ಏನ್ ಮಾಡೋಣ ಅಂದ್ರೆ ಈ ಒಂದು ಆರ್ಟಿಕಲ್ ಅನ್ನ ಅನಲೈಸ್ ಮಾಡ್ತಾ ಹೋಗೋಣ. ಈ ಹಾರ್ಸ್ ಶೋ ಕ್ರಾಪ್ಸ್ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಮರೈನ್ ಮತ್ತೆ ಬ್ರಾಕಿಶ್ ವಾಟರ್ ಅಲ್ಲಿ ಕಂಡು ಬರುತ್ತೆ ಅಂತ ಹೇಳ್ತಾರೆ. ಸೊ ನೋಡ್ರಿ, ಇದು ಮರೈನ್ ಮತ್ತೆ ಬ್ರಾಕಿಶ್ ವಾಟರ್ ಅಲ್ಲಿ ಕಂಡು ಬರುತ್ತೆ. ಜೊತೆಗೆ ನೋಡ್ರಿ, ಇದೇನಪ್ಪ ಅಂದ್ರೆ ಆರ್ಥೋಪೋಡ್ಸ್ ಅಂತ. ಸೊ ಇದು ಆರ್ಥೋಪೋಡ್ಸ್ ಅಂದ್ರೆ ನಾವೇನ ಕರಿಬಹುದು ಅಂದ್ರೆ ಸಂಧಿಪದಿಗಳು ಅಂತ ಏನ್ ಕರಿತೀವಲ್ಲ, ಇದು ಸಂಧಿಪದಿಗಳಾಗಿದೆ. ಇದು ಸಂಧಿಪದಿಗಳಾಗಿದೆ. ಆಮೇಲೆ ನೋಡ್ರಿ, ಇದು ಏನಪ್ಪಾ ಅಂದ್ರೆ 4 ಸ್ಪೀಸೀಸ್ ಅಲ್ಲಿ ಇದೆ. ಯಾವ 4 ಸ್ಪೀಸೀಸ್ ಅಪ್ಪ ಅಂದ್ರೆ ಫಸ್ಟ್ ನೋಡ್ರಿ ಅಮೆರಿಕನ್ ಹಾರ್ಸ್ ಕ್ರ್ಯಾಬ್ ಇದೆ, ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಟ್ರೈಸ್ಪೈನ್ ಹಾರ್ಸ್ ಕ್ರ್ಯಾಬ್ ಇದೆ, ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕೋಸ್ಟಲ್ ಹಾರ್ಸ್ ಕ್ರ್ಯಾಬ್ ಇದೆ,
ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ ಮ್ಯಾಂಗ್ರೋ ಹಾರ್ಸ್ ಕ್ರ್ಯಾಬ್ ಇದೆ. ಆಮೇಲೆ ನೋಡ್ರಿ ಈ ಫೋರ್ ಸ್ಪೀಸೀಸ್ ಅಲ್ಲಿ ಏನಪ್ಪ ಅಂದ್ರೆ ಭಾರತದಲ್ಲಿ ಕೇವಲ ಎರಡು ಸ್ಪೀಸೀಸ್ ಮಾತ್ರ ಕಾಣಿಸ್ಕೊಳುತ್ತೆ, ಎಸ್ಪೆಷಲಿ ಏನಪ್ಪ ಅಂದ್ರೆ ನಾರ್ತ್ ಈಸ್ಟರ್ನ್ ಕೋಸ್ಟ್ ಆಫ್ ಇಂಡಿಯಾದಲ್ಲಿ. ಅಂದ್ರೆ ಈ ಒಂದು ಈಶಾನ್ಯ ಕೋಸ್ಟ್ ಏನಿದೆ ಅಲ್ಲಿ ಎರಡು ಎರಡು ಏನಪ್ಪ ಅಂದ್ರೆ ಸ್ಪೀಸೀಸ್ ಕಾಣಿಸ್ಕೊಳುತ್ತೆ ಅಂತ ಹೇಳ್ತಿದ್ದಾರೆ. ಎಸ್ಪೆಷಲಿ ನೋಡ್ರಿ ಒಡಿಸಾದ ಏನಪ್ಪ ಅಂದ್ರೆ ಬಾಲಾಶೋರ್ ಅನ್ನೋ ಒಂದು ಘಾಟ್ ಅಲ್ಲಿ, ಬಾಲಾಶೋರ್ ಅನ್ನೋ ತೀರದ ಉದ್ದಕ್ಕೂ ಏನಪ್ಪ ಅಂದ್ರೆ ಯಾವ ಒಂದು ಸ್ಪೀಸೀಸ್ ಕಾಣುತ್ತೆ ಅಂದ್ರೆ ಟ್ರೈಸ್ಪೈನ್ ಈ ಹಾರ್ಸ್ ಶೂ ಕ್ರಾಬ್ಸ್ ಕಾಣುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಇದಕ್ಕೋಸ್ಕರ ಇರುವಂತ ದೊಡ್ಡ ಹ್ಯಾಬಿಟ್ಯಾಟ್ ಯಾವ್ದಪ್ಪ ಅಂದ್ರೆ ಒಡಿಸಾ ಅಂತ ಹೇಳ್ತಿದ್ದಾರೆ. ಈ ಒಂದು ಜೀವಿಗಳನ್ನ ನೋಡ್ರಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಏನಿದೆ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಏನಿದೆಯಲ್ಲ ಅದರದ್ದು ಶೆಡ್ಯೂಲ್ ಫೋರ್ ಒಳಗಡೆ ಏನ್ ಮಾಡಿದಾರಪ್ಪ ಅಂದ್ರೆ ಪ್ರೊಟೆಕ್ಷನ್ ಅನ್ನ ಮಾಡಿದ್ದಾರೆ. ಆಮೇಲೆ ಈ ಒಂದು ಶೆಡ್ಯೂಲ್ ಫೋರ್ ಒಳಗೆ ನೀವು ಯಾವ್ದಾದ್ರು ಜೀವಿನ ಪ್ರೊಟೆಕ್ಷನ್ ಮಾಡಿದ್ರೆ ಆ ಜೀವಿಯನ್ನು ನೀವೇನಾದ್ರೂ ಕ್ಯಾಚ್ ಮಾಡಿದ್ರಿ ಅಥವಾ ಅದನ್ನ ಹಿಡ್ಕೋ ಸೆರೆ ಹಿಡಿದ್ರಿ ಮತ್ತೆ ಅದನ್ನ ಕೊಂದ್ರೆ ಅಂದ್ರೆ ಅದು ಒಂದು ಅಪರಾಧ ಆಗುತ್ತೆ. ಕ್ಯಾಚಿಂಗ್ ಅಂಡ್ ಕಿಲ್ಲಿಂಗ್ ಇಸ್ ಆನ್ ಅಫೆನ್ಸ್. ಅಂದ್ರೆ ಈಗ ನೋಡ್ರಿ ಇದನ್ನ ಏನಪ್ಪ ಅಂದ್ರೆ ಸೆರೆ ಹಿಡಿಯೋದು ಆಮೇಲೆ ಏನಪ್ಪ ಅಂದ್ರೆ ಅದನ್ನ ಸಾಯ ಹೊಡೋದು ನಿಮ್ಗೆ ಏನಾಗುತ್ತೆ ಅಂದ್ರೆ ಒಂದು ಅಪರಾಧವಾಗಿ ಕನ್ಸಿಡರ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನ ಏನಪ್ಪ ಅಂದ್ರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಒಳಗಡೆ ಕನ್ಸರ್ವ್ ಮಾಡಿದ್ದಾರೆ. ಶೆಡ್ಯೂಲ್ ಫೋರ್ ಒಳಗೆ ಏನಪ್ಪ ಅಂದ್ರೆ ಇದನ್ನ ಕನ್ಸರ್ವೇಶನ್ ಮಾಡಿದ್ದಾರೆ. ಈ ಹಾರ್ಸ್ ಶೂ ಕ್ರಾಬ್ ಏನಿದೆ ನೋಡ್ರಿ ಇದು ಜಗತ್ತಿನಲ್ಲಿರುವಂತಹ ಅತ್ಯಂತ ಹಳೆಯ ಜೀವಿಯಾಗಿದೆ, ಅಂದ್ರೆ ಭೂಮಿ ಮೇಲೆ ವಾಸಿಸುತ್ತಿರುವಂತಹ ಅತ್ಯಂತ ಹಳೆಯ ಜೀವಿಯಾಗಿದೆ. ಆಮೇಲೆ ಇದಕ್ಕೆ ಏನಪ್ಪ ಅಂದ್ರೆ ಮೆಡಿಸಿನ್ ಅಲ್ಲಿ ತುಂಬಾ ಪ್ರೈಸ್ಲೆಸ್ ಆಗಿದೆ, ಅಂದ್ರೆ ಮೆಡಿಸಿನ್ ಅಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಆಮೇಲೆ ನೋಡ್ರಿ ಈ ಒಂದು ಏನ್ ಸ್ಪೀಸೀಸ್ ಇದೆಯಲ್ಲ ಇದೇನಾಗ್ತಿದೆಯಪ್ಪ ಅಂದ್ರೆ ಈ ಒಂದು ಜಗತ್ತಿನಿಂದ ಏನಪ್ಪ ಅಂದ್ರೆ ಡಿಸ್ಅಪಿಯರ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಎಸ್ಪೆಷಲಿ ನೋಡ್ರಿ ಸ್ಪಾವಿಂಗ್ ಗ್ರೌಂಡ್ ಆದಂತ, ಸ್ಪಾವಿಂಗ್ ಅಂದ್ರೆ ಏನಪ್ಪ ಅಂದ್ರೆ ಮೊಟ್ಟೆ ಇಡುವಂತ ಗ್ರೌಂಡ್ ಅಂತ ಏನ್ ಕರಿತೀವಿ, ಸ್ಪಾವಿಂಗ್ ಅಂದ್ರೆ ಇಲ್ಲಿ ಮೊಟ್ಟೆ ಇಡುವುದಂತ ಕರಿತೀವಿ. ಈಗ ನೋಡ್ರಿ ಇಲ್ಲಿ ಮೊಟ್ಟೆ ಇಡೋದಕ್ಕೋಸ್ಕರ ಏನ್ ಬರ್ತಾರೆ ಸ್ಪಾವಿಂಗ್ ಗ್ರೌಂಡ್ ಆದಂತ ಚಂದಾಪುರ್ ಮತ್ತೆ ಬಾಲ ರಮಗಡಿ ಈ ಕೋಸ್ಟ್ ಏನಿದೆ ಒಡಿಸಾದ ಬಾಲ್ಶೋರ್ ಡಿಸ್ಟಿಕ್ಸ್ ಅಲ್ಲಿರುವಂತ ಚಂದಾಪುರ ಮತ್ತೆ ಬಾಲ ರಮಗಡಿ ಕೋಸ್ಟ್ ಇಂದ ಏನಪ್ಪ ಅಂದ್ರೆ ಡಿಸಪಿಯರ್ ಆಗ್ತಿದೆ ಅಥವಾ ಇದೇನಪ್ಪ ಅಂದ್ರೆ ನಶಿಸಿ ಹೋಗ್ತಿದೆ ಅಂತ ಹೇಳಿದ್ದಾರೆ. ವಿಜ್ಞಾನಿಗಳು ಏನ್ ಹೇಳ್ತಿದ್ದಾರೆ ನೋಡ್ರಿ ಒಡಿಸಾ ಗವರ್ಮೆಂಟ್ ಗೆ ಅವರೊಂದು ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ, ನೀವೊಂದೇನಪ್ಪ ಅಂದ್ರೆ ಸದೃಢವಾದ ಒಂದು ರಕ್ಷಣೆ ಮಾಡುವಂತ ಒಂದು ಮೆಕಾನಿಸಮ್ ತಗೊಂಬರಿ, ಈ ಒಂದು ಜೀವಿ ಏನಿದೆ ಇದೇನಪ್ಪ ಅಂದ್ರೆ ನಮ್ಮ ಒಡಿಸಾ ರಾಜ್ಯದಿಂದ ಕಂಪ್ಲೀಟ್ ಆಗಿ ಡಿಸಪಿಯರ್ ಆಗೋದಕ್ಕಿಂತ ಮುಂಚೆ ನೀವೇನ್ ಮಾಡ್ರಿ ಅಂದ್ರೆ ಒಂದು ಸದೃಢವಾದ ರಕ್ಷಣೆ ಮಾಡುವಂತ ಒಂದು ಮೆಕಾನಿಸಮ್ ನ ತಗೊಂಬರಿ ಅಂತ ಅವರು ಒಡಿಸಾ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡಿದ್ದಾರೆ. 1988 ಮತ್ತೆ 89 ನೋಡ್ರಿ ಈ ಹಾರ್ಸ್ ಶೂ ಕ್ರಾಬ್ಸ್ ನ ಪಾಪ್ಯುಲೇಷನ್ ಏನಿದೆ ಜನಸಂಖ್ಯೆ ಏನಿದೆ ಅಂದ್ರೆ ತುಂಬಾ ಜಾಸ್ತಿ ಇತ್ತು. ಕೇವಲ 200 ಸ್ಕ್ವೇರ್ ಮೀಟರ್ ಒಳಗಡೆ ನಿಮ್ಗೆ ಏನಪ್ಪ ಅಂದ್ರೆ 30-40 ಹಾರ್ಸ್ ಶೂ ಕ್ರಾಬ್ ಸಿಕ್ತಿತ್ತು ಅಂತ ಹೇಳ್ತಿದ್ದಾರೆ. ಆದ್ರೆ ನೋಡ್ರಿ ಕಳೆದ ವಾರ ಅಂದ್ರೆ ಕಳೆದ ತಿಂಗಳ ಅಲ್ಲಿ ವಿಸಿಟ್ ಕೊಟ್ಟಾಗ ಅಲ್ಲಿ ಎಷ್ಟು ಸಿಗ್ತಾ ಇದೆ ಅಂದ್ರೆ ಈ 200 ಸ್ಕ್ವೇರ್ ಮೀಟರ್ ಒಳಗೆ 3-4 ಏನಪ್ಪ ಅಂದ್ರೆ ಹಾರ್ಸ್ ಶೂ ಕ್ರಾಬ್ ಸಿಗ್ತಾ ಇದೆ. ಅಂದ್ರೆ 30-40 ಕೇವಲ 3-4 ಬಂದಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಆಯ್ಲಿವ್ ರೀಡ್ ಟರ್ಟಲ್ಸ್ ಏನಿದೆ ಸೀ ಟರ್ಟಲ್ಸ್ ಏನಿದೆಲ್ಲ ಅದೇ ತರನಾಗ ಏನಪ್ಪ ಅಂದ್ರೆ ಈ ಹಾರ್ಸ್ ಕ್ರಾಬ್ ಸಹ ಏನಪ್ಪ ಅಂದ್ರೆ ಡೀಪ್ ಸಿ ಅನಿಮಲ್ಸ್ ಅಂದ್ರೆ ಇವು ಸಮುದ್ರದೊಳಗೆ ಬದುಕುತ್ತೆ. ಆಮೇಲೆ ಇವೇನಪ್ಪ ಅಂದ್ರೆ ಬಾಲಾಶೋರ್ ಕೋಸ್ಟ್ ಇಂದ ಒಡಿಸಾದಲ್ಲಿರುವಂತಹ ಬಾಲಾಶೋರ್ ತೀರಕ್ಕೆ ಮತ್ತೆ ಏನಪ್ಪ ಅಂದ್ರೆ ವೆಸ್ಟ್ ಬೆಂಗಾಲ್ ನಲ್ಲಿರುವಂತಹ ದಿಗಾ ಮತ್ತೆ ಸುಂದರ್ಬನ್ ಕೋಸ್ಟಿಗೆ ಯಾಕೆ ಬರುತ್ತೆ ತೀರಕ್ಕೆ ಯಾಕೆ ಬರುತ್ತಪ್ಪ ಅಂದ್ರೆ ಎಸ್ಪೆಷಲಿ ಫಾರ್ ಬ್ರೀಡಿಂಗ್ ಪರ್ಪಸಸ್ ಅಂದ್ರೆ ಅವುಗಳ ಸಂತತಿಯನ್ನ ಜಾಸ್ತಿ ಮಾಡೋದಕ್ಕೆ ಬ್ರೀಡಿಂಗ್ ಮಾಡ್ಕೊಳ್ಳೋದಕ್ಕೋಸ್ಕರ ಬರುತ್ತೆ ಅಂತ ಹೇಳ್ತಿದ್ದಾರೆ. ಇವು ಏನಪ್ಪ ಅಂದ್ರೆ ಈ ಕೆಲವೊಂದಿಷ್ಟು ಜಾಗಗಳಿದೆ ಯಾವ್ದಪ್ಪ ಅಂದ್ರೆ ಒಡಿಸಾದ ಬಾಲಾಶೋರ್ ತೀರ ಇರ್ಬೋದು ಅಥವಾ ವೆಸ್ಟ್ ಬೆಂಗಾಲಿನ ಸುಂದರ್ಬನ್ ಮತ್ತೆ ದಿಗಂಬರ್ ಸಮುದ್ರ ತೀರ ಇರ್ಬೋದು, ಏನಪ್ಪ ಅಂದ್ರೆ ಇವು ಮೊಟ್ಟೆ ಇಡೋಕೆ ಬಹು ಸೂಕ್ತ ಸ್ಥಳವಾಗಿದೆ. ಈ ಹಾರ್ಸಿ ಕ್ರಾಬ್ ಏನಿದೆಯಲ್ಲ ಹಾರ್ಸ್ ಶೂ ಕ್ರಾಬ್ಗೆ ಏನಪ್ಪ ಅಂದ್ರೆ ಮೊಟ್ಟೆ ಇಡೋಕೆ ಬಹು ಸೂಕ್ತವಾದ ತೀರಗಳು ಯಾವ್ದಪ್ಪ ಅಂದ್ರೆ ಒಡಿಸಾದ ಬಾಲಾಶೋರ್ ಕೋಸ್ಟ್ ಮತ್ತೆ ವೆಸ್ಟ್ ಬೆಂಗಾಲ್ ನ ಸುಂದರ್ಬನ್ ಮತ್ತೆ ದಿಗಾ ಕೋಸ್ಟ್ಗಳಾಗಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಈ ಕೋಸ್ಟ್ ಈ ಏನ್ ಸೈಟ್ಸ್ ಇದೆಯಲ್ಲ ಇದನ್ನೇನಪ್ಪ ಅಂದ್ರೆ ಲೋಕಲ್ ಪೀಪಲ್ಸ್ ಏನಪ್ಪ ಅಂದ್ರೆ ಯಾವುದೇ ತರನಾಗಿ ನಾಲೆಜ್ ಇಲ್ಲದೆ ಅದನ್ನ ಡ್ಯಾಮೇಜ್ ಮಾಡಿದ್ದಾರೆ. ಈ ಸ್ಪೀಸೀಸ್ ಮೆಡಿಕಲ್ ವ್ಯಾಲ್ಯೂ ಏನಿದೆ ಮೆಡಿಸಿನಲ್ ವ್ಯಾಲ್ಯೂ ಏನಿದೆ ಅಂದ್ರೆ ನೋಡ್ರಿ ಈ ಕ್ರಾಬ್ ಏನಿದೆ ಹಾರ್ಸ್ ಶೂ ಕ್ರಾಬ್ ಏನಿದೆಯಲ್ಲ ಇದರದ ಒಂದು ಬ್ಲಡ್ ಏನಿದೆಯಲ್ಲ ಅದೇನಪ್ಪ ಅಂದ್ರೆ ಇದನ್ನ ಯಾವ್ದಕ್ಕೋಸ್ಕರ ಯೂಸ್ ಮಾಡ್ತಾರೆ ಅಂದ್ರೆ ರೀಏಜೆಂಟ್ ಆಗಿ ಯೂಸ್ ಮಾಡ್ತಾರೆ, ಎಸ್ಪೆಷಲಿ ರಾಪಿಡ್ ಡಯಾಗ್ನೋಸ್ಟಿಕ್ ರೀಏಜೆಂಟ್. ನೋಡ್ರಿ ರೀಏಜೆಂಟ್ ಅಂದ್ರೆ ಈಗ ನಿಮ್ಗೆ ಕೆಮಿಕಲ್ ಪ್ರೊಸೆಸ್ ಅಲ್ಲಿ ಏನಪ್ಪ ಅಂದ್ರೆ ಯಾವ್ದಾದ್ರು ರಿಯಾಕ್ಷನ್ ಆಗುತ್ತೆ ಅಂತ ಟೆಸ್ಟ್ ಮಾಡಕ್ಕೆ ಯೂಸ್ ಮಾಡುವಂತ ಸಬ್ಸ್ಟೆನ್ಸ್. ನೋಡ್ರಿ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಏನಪ್ಪ ಅಂದ್ರೆ ಈಗ ಒಂದು ವ್ಯಕ್ತಿಗೆ ಏನಾದ್ರೂ ಚುಚ್ಚುಮದ್ದುಗಳನ್ನ ಕೊಡಬೇಕಿದ್ರೆ ಅಥವಾ ಏನಾದ್ರೂ ಒಂದು ಇಂಜೆಕ್ಷನ್ ಕೊಡಬೇಕಿದ್ರೆ ಅದು ಯಾವ ತರನಾಗಿ ರಿಯಾಕ್ಟ್ ಆಗುತ್ತೆ ಅಂತ ನೋಡೋದಕ್ಕೆ ಬಳಸುವಂತ ಒಂದು ಮಟೀರಿಯಲ್ ಯಾವ್ದಪ್ಪ ಅಂದ್ರೆ ರೀಏಜೆಂಟ್. ಅಂದ್ರೆ ಇದನ್ನ ಒಬ್ಬ ವ್ಯಕ್ತಿಗೆ ಕೊಡೋದಕ್ಕಿಂತ ಮುಂಚೆ ಟೆಸ್ಟ್ ಮಾಡುವಂತ ಸಬ್ಸ್ಟೆನ್ಸ್ ಯಾವ್ದಪ್ಪ ಅಂದ್ರೆ ರೀಏಜೆಂಟ್ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಯಾವೆಲ್ಲ ಇಂಜೆಕ್ಟೆಡ್ ಮೆಟೀರಿಯಲ್ಸ್ ಇದೆ ಅಂದ್ರೆ ಯಾವ್ದೆಲ್ಲ ಇಂಜೆಕ್ಟೇಬಲ್ ಔಷಧಿಗಳಿದೆಯಲ್ಲ ಅದನ್ನ ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಹೌಸ್ ಹಾರ್ಸ್ ಶೂ ಕ್ರಾಬ್ ಮೇಲೆ ಟೆಸ್ಟ್ ಮಾಡ್ತಾರೆ. ಆಮೇಲೆ ನೋಡ್ರಿ ಈ ಮಾಲಿಕ್ಯೂಲ್ ಇಂದ ಡೆವಲಪ್ ಮಾಡಿದಂತ ರೀಏಜೆಂಟ್ ಏನಿದೆ ಅಂದ್ರೆ ಹಾರ್ಸ್ ಶೂ ಕ್ರಾಬ್ ಮಾಲಿಕ್ಯೂಲ್ ಇಂದ ಡೆವಲಪ್ ಮಾಡಿದಂತ ರೀಏಜೆಂಟ್ ಏನಿದೆಲ್ಲ ಇದು ಏನ್ ಮಾಡುತ್ತಪ್ಪ ಅಂದ್ರೆ ಫ್ರೀ ಎಕ್ಲಾಂಪ್ಸಿಯಾ ಅನ್ನ ಟ್ರೀಟ್ ಮಾಡುತ್ತೆ. ಸೊ ನೋಡ್ರಿ ಫ್ರೀ ಎಕ್ಲಾಂಪ್ಸಿಯಾ ಅಂದ್ರೆ ಏನಪ್ಪ ಅಂದ್ರೆ ಈಗ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ ಇರುತ್ತೆ, ಈ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸ್ ಅಲ್ಲಿ
ಏನ್ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸ್ ಇರುತ್ತಲ್ಲ ಅದನ್ನ ಟ್ರೀಟ್ ಮಾಡೋದಕ್ಕೆ ಯಾವ್ದು ಯೂಸ್ ಮಾಡ್ತಾರೆ ಅಂದ್ರೆ ಹಾರ್ಸ್ ಶೂ ಕ್ರ್ಯಾಬಿನ ಒಂದು ಮಾಲಿಕ್ಯೂಲ್ ರಿಯೇಜೆಂಟ್ ಅನ್ನ ಯೂಸ್ ಮಾಡ್ತಾರೆ. ವಿಜ್ಞಾನಿಗಳ ಪ್ರಕಾರ ನೋಡ್ರಿ, ಜಗತ್ತಿನಲ್ಲಿ ಏನಪ್ಪ ಅಂದ್ರೆ ಕೆಲವೇ ಕೆಲವು ರಾಷ್ಟ್ರಗಳಲ್ಲಿ ಏನಪ್ಪ ಅಂದ್ರೆ ಈ ತರ ಅಂತ ಹಾರ್ಸ್ ಶೂ ಕ್ರ್ಯಾಬ್ ಪಾಪ್ಯುಲೇಷನ್ ಕಂಡು ಬರುತ್ತೆ ಅಥವಾ ಸಂಖ್ಯೆ ಕಂಡು ಬರುತ್ತೆ ಅಂತ ಹೇಳ್ತಿದ್ದಾರೆ. ಭಾರತನು ಕೂಡ ಏನಪ್ಪ ಅಂದ್ರೆ ಅದರಲ್ಲಿ ಒಂದಾಗಿದೆ. ಆಮೇಲೆ ಏನಪ್ಪ ಅಂದ್ರೆ ಇದು ಭೂಮಿಯ ಮೇಲೆ ಬದುಕ್ತಾ ಇರುವಂತ ಅತ್ಯಂತ ಹಳೆಯ ಜೀವಿಯಾಗಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಪ್ಯಾಲೆಂಟೋಲಾಜಿಕಲ್ ಸ್ಟಡೀಸ್ ಪ್ರಕಾರ ಈ ಹಾರ್ಸ್ ಶೂ ಕ್ರ್ಯಾಬ್ ಎಷ್ಟು ವರ್ಷ ಬದುಕಿದವಪ್ಪ ಅಂದ್ರೆ 450 ಮಿಲಿಯನ್ ವರ್ಷಗಳಿಂದ ಬದುಕ್ತಾ ಇದಾವೆ ಅಂತ ಹೇಳ್ತಿದ್ದಾರೆ. ಅಂದ್ರೆ 45 ಕೋಟಿ ವರ್ಷಗಳಿಂದ ಬದುಕ್ತಾ ಇದಾವೆ ಅಂತ ಹೇಳ್ತಿದ್ದಾರೆ. 45 ಕೋಟಿ ವರ್ಷಗಳಿಂದ ಕೂಡ ಏನಪ್ಪಾ ಅಂದ್ರೆ ಇವು ಭೂಮಿ ಮೇಲೆ ವಾಸವನ್ನ ಮಾಡ್ತಾ ಇದ್ದಾರೆ. ಆಮೇಲೆ ನೋಡ್ರಿ, ಈ ಒಂದು ಹಾರ್ಸ್ ಶೂ ಕ್ರ್ಯಾಬ್ ಏನಿದೆಲ್ಲ ಯಾವುದೇ ತರನಾಗ ಏನಪ್ಪಾ ಅಂದ್ರೆ ಮಾರ್ಫೋಲಾಜಿಕಲ್ ಚೇಂಜಸ್ ಆಗಿಲ್ಲ. ಅಂದ್ರೆ ನೋಡ್ರಿ, ಇಲ್ಲಿ ಯಾವುದೇ ತರನಾಗ ಏನಪ್ಪಾ ಅಂದ್ರೆ ಸ್ಟ್ರಕ್ಚರ್ ಅಲ್ಲಿ ಕೂಡ ಚೇಂಜಸ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ಏನಪ್ಪಾ ಅಂದ್ರೆ ಈ ಒಂದು ಜೀವಿಯ ಉಳುವಿಕೆ ಏನಿದೆಲ್ಲ ತುಂಬಾ ಇಂಪಾರ್ಟೆಂಟ್ ಇದೆ. ಅದು ಎಸ್ಪೆಷಲಿ ಏನಪ್ಪಾ ಅಂದ್ರೆ ಮಾನವನ ಆರೋಗ್ಯಕ್ಕೆ ಇದರ ಕೊಡುಗೆ ತುಂಬಾ ಅಪಾರವಾಗಿರೋದ್ರಿಂದ ಮಾನವನ ಆರೋಗ್ಯಕ್ಕಾಗಿ ಏನಪ್ಪಾ ಅಂದ್ರೆ ಈ ಒಂದು ಜೀವಿಯ ಉಳುವಿಕೆ ಏನಿದೆ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ವಿಜ್ಞಾನಿಗಳು ಏನ್ ಹೇಳ್ತಾರೆ ನೋಡ್ರಿ, ಯಾಕೆ ಇಷ್ಟು ವರ್ಷ ಇವು ಬದುಕಿದವಪ್ಪ ಅಂದ್ರೆ ಈ ಒಂದು ಜೀವಿಗಳಲ್ಲಿರುವಂತಹ ಸ್ಟ್ರಾಂಗ್ ಇಮ್ಯೂನ್ ಸಿಸ್ಟಮ್ಸ್ ಅಂದ್ರೆ ರೋಗ ನಿರೋಧಕ ಶಕ್ತಿ ಏನಿದೆಯಲ್ಲ ಅದು ತುಂಬಾ ಚೆನ್ನಾಗಿರೋದ್ರಿಂದ ದೃಢವಾಗಿರೋದ್ರಿಂದ ಏನಪ್ಪಾ ಅಂದ್ರೆ ಈ ಸ್ಪೀಸೀಸ್ ಇಷ್ಟು ವರ್ಷ ಬದುಕಿದವೆ ಅಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ, ಮಾನವನ ಆರೋಗ್ಯಕ್ಕೆ ಏನಪ್ಪಾ ಅಂದ್ರೆ ತುಂಬಾ ಅವಶ್ಯವಾಗಿದೆ ಅಂತ ಹೇಳ್ತಿದ್ದಾರೆ. ಈಗ ನಾವೇನಾದ್ರೂ ಎಫರ್ಟ್ಸ್ ತಗೊಂಡು ಏನಪ್ಪಾ ಅಂದ್ರೆ ಇವನ್ನ ಕನ್ಸರ್ವ್ ಮಾಡಲಿಲ್ಲ, ಸಂರಕ್ಷಣೆ ಮಾಡಲಿಲ್ಲ ಅಂದ್ರೆ ಇನ್ನೇ ಕೆಲವೊಂದಿಷ್ಟು ವರ್ಷಗಳಲ್ಲಿ ಏನಪ್ಪಾ ಅಂದ್ರೆ ಅವು ನಶಿಸಿ ಹೋಗ್ತವೆ. ಜೊತೆಗೆ ನೋಡ್ರಿ, ಪ್ರಿನ್ಸಿಪಲ್ ಚೀಫ್ ಕನ್ಸರ್ವೇಟರಿ ಫಾರೆಸ್ಟ್ ಏನಿದ್ದಾರೆ ಅವ್ರಿಗೆ ಏನ್ ಬರ್ತಿದ್ದಾರೆ ಅಂದ್ರೆ ಒಂದು ಲೆಟರ್ ಅಲ್ಲಿ, ಏನ್ ಬ್ರೀಡಿಂಗ್ ಸೈಟ್ಸ್ ಇದೆ ಅಂದ್ರೆ ಇವೆಲ್ಲಿ ಬಂದು ಬ್ರೀಡಿಂಗ್ ಸೈಟ್ಸ್ ಅನ್ನ ಮಾಡ್ತಾವಲ್ಲ ಅವನ್ ನೀವ್ ಏನ್ ಮಾಡ್ರಿ ಅಂದ್ರೆ ಕನ್ಸರ್ವೇಶನ್ ರಿಸರ್ವ್ ಅಂತ ಮಾಡ್ರಿ, ಅಂದ್ರೆ ಅವನ ಪ್ರೊಟೆಕ್ಟೆಡ್ ಏರಿಯಾಸ್ ಅಂತ ನೀವು ಘೋಷಣೆ ಮಾಡ್ರಿ. ಇದರಿಂದ ಏನಾಗತ್ತಪ್ಪ ಅಂದ್ರೆ ಜನರ ಓಡಾಟನು ಕಮ್ಮಿ ಆಗುತ್ತೆ. ಜೊತೆಗೆ ಏನಪ್ಪಾ ಅಂದ್ರೆ ಈ ಸ್ಪೀಸೀಸ್ಗಳ ಬೆಳವಣಿಗೆ ಅಂದ್ರೆ ಇವುಗಳ ಒಂದು ಪಾಪ್ಯುಲೇಷನ್ ಬ್ರೀಡಿಂಗ್ ಕೂಡ ಜಾಸ್ತಿ ಆಗಿ ಏನಪ್ಪಾ ಅಂದ್ರೆ ಏನ್ ಅಳವಿನ ಹಂಚಿಕೆ ಬಂದಿದೆಯಲ್ಲ ಅದು ಬದಲಾಗಿ ಏನಪ್ಪಾ ಅಂದ್ರೆ ಪಾಪ್ಯುಲೇಷನ್ ಕೂಡ ಜಾಸ್ತಿ ಆಗುತ್ತೆ. ನೋಡ್ರಿ, ಅದೇ ತರನಾಗಿ ಏನಪ್ಪಾ ಅಂದ್ರೆ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಇರೋದೇನಪ್ಪ ಅಂದ್ರೆ ಇಸ್ರೋದವ್ರು ಏನ್ ಮಾಡಿದ್ರು ಅಂದ್ರೆ ಒಂದು ಹೊಸ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ರಿಸರ್ಚರ್ ಡೆವಲಪ್ಡ್ ಲೋ ಕಾಸ್ಟ್ ಸ್ಟಾರ್ ಸೋನರ್ ಅನ್ನ ಡೆವಲಪ್ ಸ್ಟಾರ್ ಸೆನ್ಸರ್ ಅನ್ನ ಡೆವಲಪ್ ಮಾಡಿದ್ದಾರೆ. ಸೊ ನೋಡ್ರಿ, ಅದು ಇಸ್ರೋ ಅಲ್ಲ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಅವ್ರು ಏನ್ ಮಾಡಿದ್ರು ಅಂದ್ರೆ ಒಂದು ಲೋ ಕಾಸ್ಟ್ ಸ್ಟಾರ್ ಸೆನ್ಸರ್ ಅನ್ನ ಡೆವಲಪ್ ಮಾಡಿದ್ದಾರೆ. ಅಂದ್ರೆ ಈಗ ನೋಡ್ರಿ, ಸ್ಪೇಸ್ ಹೋದ್ಮೇಲೆ ಎಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ಕೃತಕ ಉಪಗ್ರಹಗಳಿದೆ ಅಂತೇಳಿ ಮೆಜರ್ ಮಾಡೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಈ ಒಂದು ಸೆನ್ಸರ್ ಅನ್ನ ರೆಡಿ ಮಾಡಿದ್ದಾರೆ. ಸೊ ಇದನ್ನ ಯಾರು ರೆಡಿ ಮಾಡಿದ್ದಾರೆ ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಅವರು ಏನಪ್ಪಾ ಅಂದ್ರೆ ಇದನ್ನ ಡೆವಲಪ್ ಮಾಡಿದ್ದಾರೆ. ಎಸ್ಪೆಷಲಿ ಯಾವುದಕ್ಕೋಸ್ಕರ ಅಂದ್ರೆ ಈ ಕ್ಯೂಬ್ ಸ್ಯಾಟ್ ಸೆಟಲೈಟ್ಸ್. ಸೊ ನೋಡ್ರಿ, ಕ್ಯೂಬ್ ಸ್ಯಾಟ್ ಅಂದ್ರೆ ಏನಪ್ಪಾ ಅಂದ್ರೆ ಅತ್ಯಂತ ಸಣ್ಣವಾದಂತಹ ಸೆಟಲೈಟ್ಸ್. ಫಾರ್ ಎಕ್ಸಾಂಪಲ್ ನೋಡ್ರಿ, ಕೇವಲ ಏನಪ್ಪಾ ಅಂದ್ರೆ 10 ಸೆಂಟಿಮೀಟರ್ ಘನ ರೂಪದಲ್ಲಿರುವಂತಹ ಸೆಟಲೈಟ್ ಅನ್ನು ಕೂಡ ಪೊಸಿಷನ್ ಎಲ್ಲಿದೆ ಅಂತ ಕಂಡುಹಿಡಿಯೋದಕ್ಕೋಸ್ಕರ ಮಾಡಿರುವಂತಹ ಒಂದು ಇನ್ಸ್ಟ್ರೂಮೆಂಟ್ ಸ್ಟಾರ್ ಸೆನ್ಸರ್ ಯಾವ್ದಪ್ಪ ಅಂದ್ರೆ ಈ ಒಂದು ಸೆನ್ಸರ್ ಆಗಿದೆ. ಈ ಸ್ಟಾರ್ ಸೆನ್ಸರ್ ಅನ್ನ ಏನಂತ ನೇಮ್ ಮಾಡಿದಾರಪ್ಪ, ಹೆಸರು ಕೊಟ್ಟಿದ್ರು ಅಂದ್ರೆ ಸ್ಟ್ರಾಬೆರಿ ಸೆನ್ಸ್ ಅಂತ ಹೆಸರನ್ನ ಕೊಟ್ಟಿದ್ದಾರೆ. ಇದು ಏನ್ ಮಾಡತ್ತಪ್ಪ ಅಂದ್ರೆ ಸಣ್ಣ ಸಣ್ಣ ಸೆಟಲೈಟ್ಸ್ ಗಳು, ಎಸ್ಪೆಷಲಿ ಕ್ಯೂಬ್ ಸ್ಯಾಟ್ ಅಂತ ಸೆಟಲೈಟ್ಸ್ ಅಂದ್ರೆ ಇದರ ವಿಡ್ತ್ ಎಷ್ಟಿರುತ್ತಪ್ಪ ಅಂದ್ರೆ ಕೇವಲ 10 ಸೆಂಟಿಮೀಟರ್ ಇರುತ್ತೆ. ಅಂದ್ರೆ ಇದರ ಘನ ಒಟ್ಟು ಘನ ಎಷ್ಟಿರುತ್ತಪ್ಪ ಅಂದ್ರೆ ಕೇವಲ 10 ಸೆಂಟಿಮೀಟರ್ ಇರುತ್ತಲ್ಲ, ಅದನ್ನ ಏನ್ ಮಾಡತ್ತಪ್ಪ ಅಂದ್ರೆ ಇಲ್ಲಿ ಪೊಸಿಷನ್ ಅನ್ನ ಹೇಳುತ್ತೆ. ಜೊತೆಗೆ ಏನಪ್ಪಾ ಅಂದ್ರೆ ಓರಿಯೆಂಟೇಷನ್ ಅಂದ್ರೆ ಈ ಸ್ಪೇಸ್ ಅಲ್ಲಿ ಎಷ್ಟು ಓರಿಯೆಂಟೇಷನ್ಸ್ ಇಲ್ಲ, ಎಷ್ಟು ಡಿಗ್ರಿ ಓರಿಯೆಂಟೇಷನ್ ಅಲ್ಲಿ ಇದೆ ಅನ್ನೋದನ್ನ ಅದು ಕೂಡ ತಿಳಿಸುತ್ತೆ. ಸೊ ನೋಡ್ರಿ, ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಏನ್ ಹೇಳಿದೆ ಅಂದ್ರೆ ಈ ಸ್ಟ್ರಾಬೆರಿ ಸೆನ್ಸ್ ಏನಿದೆಯಲ್ಲ ಇದನ್ನೀಗ ಸ್ಟ್ರಾಬೆರಿ ಸೆನ್ಸರ್ ಏನಿದೆಯಲ್ಲ ಇದನ್ನೇನಪ್ಪಾ ಅಂದ್ರೆ ಈಗ ಲಾಂಚ್ ಮಾಡ್ತಿದ್ದಾರೆ. ಎಸ್ಪೆಷಲಿ PS4 ಆರ್ಬಿಟ್ ಪ್ಲಾಟ್ಫಾರ್ಮ್ ಮೂಲಕ ಇದನ್ನ ಲಾಂಚ್ ಮಾಡ್ತಿದ್ದಾರೆ. ಇದನ್ನ ಯಾರು ಲಾಂಚ್ ಮಾಡ್ತಾರಪ್ಪ ಅಂದ್ರೆ ಇಸ್ರೋದ ಸೈಂಟಿಸ್ಟ್ ಗಳು ಲಾಂಚ್ ಮಾಡ್ತಾರೆ. ಇದ್ರ ಜೊತೆ ಜೊತೆಗೆ ನೋಡ್ರಿ, ಸಣ್ಣ ಪುಟ್ಟ ಸ್ಯಾಟಲೈಟ್ ಮಿಷನ್ಸ್ ಏನಿದೆಯಲ್ಲ ಅದನ್ನು ಕೂಡ ಏನಪ್ಪಾ ಅಂದ್ರೆ ಲಾಂಚ್ ಮಾಡ್ತಾರೆ. ಈಗ ಕಮರ್ಷಿಯಲ್ ಮತ್ತೆ ಬೇರೆ ಕಾಂಪೋನೆಂಟ್ಸ್ ಅನ್ನ ನೋಡಿದಾಗ, ಸೊ ನೋಡ್ರಿ, ಈಗ ಸ್ಟಾರ್ ಸೆನ್ಸರ್ ಏನ್ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆಯಲ್ಲ ಅದಕ್ಕಿಂತ ಇದೇನಪ್ಪಾ ಅಂದ್ರೆ 10% ಕಮ್ಮಿ ರೇಟ್ ಅಲ್ಲಿ ಸಿಗುತ್ತೆ. ಅಂದ್ರೆ 10% ಕಮ್ಮಿ ಇದ್ರಲ್ಲಿ ಇದನ್ನೇನಪ್ಪಾ ಅಂದ್ರೆ ತಯಾರು ಮಾಡಿದ್ದಾರೆ. ಸೊ ನೋಡ್ರಿ, ಇದು ಯಾವ ತರನಾಗಿ ವರ್ಕ್ ಆಗುತ್ತೆ, ಇದರ ಮುಖ್ಯ ಬ್ರೇನ್ ಏನಪ್ಪಾ ಅಂದ್ರೆ ಇದರಲ್ಲಿ ಒಂದು ಸಿಂಗಲ್ ಬೋರ್ಡ್ ಲಿನಿಕ್ಸ್ ಕಂಪ್ಯೂಟರ್ ಇರುತ್ತೆ. ಅದನ್ನ ಏನಂತ ಕರಿತಿದ್ದಾರೆ ಅಂದ್ರೆ ಇವರು ರಾಪ್ಸ್ಬೆರಿ ಪೈ ಅಂತ ಕರಿತಿದ್ದಾರೆ. ಸೊ ನೋಡ್ರಿ, ಇದರ ಮುಖ್ಯ ಬ್ರೇನ್ ಏನಪ್ಪಾ ಅಂದ್ರೆ ಸಿಂಗಲ್ ಬೋರ್ಡ್ ಲಿನಿಕ್ಸ್ ಕಂಪ್ಯೂಟರ್ ಅಂತ, ಅದನ್ನ ಇವ್ರು ಏನಂತ ಕರಿತಿದ್ದಾರೆ ಅಂದ್ರೆ ರಾಪ್ಸ್ಬೆರಿ ಪೈ ಅಂತ ಕರಿತಿದ್ದಾರೆ. ಅದನ್ನ ಎಸ್ಪೆಷಲಿ ಎಲ್ಲಿ ಯಾರು ಯೂಸ್ ಮಾಡ್ತಾರಪ್ಪ ಅಂದ್ರೆ, ಸೊ ನೋಡ್ರಿ, ಯಾರೆಲ್ಲ ಎಲೆಕ್ಟ್ರಾನಿಕ್ಸ್ ಹಾಬಿ ಎಂಥೂಸಿಯಾಸ್ಟಿಕ್ ಇದಾರೆ ಅಂತವ್ರು ಮಾತ್ರ ಏನಪ್ಪಾ ಅಂದ್ರೆ ಈ ತರನ ಅಂತ ಸಿಂಗಲ್ ಕಂಪ್ಯೂಟರ್ ಸಿಂಗಲ್ ಬೋರ್ಡ್ ಲಿನಿಕ್ಸ್ ಕಂಪ್ಯೂಟರ್ ಅನ್ನ ಯೂಸ್ ಮಾಡ್ತಾರೆ. ಹಾಗಾದ್ರೆ ಈ ಸ್ಟಾರ್ ಬೆರಿ ಸೆನ್ಸರ್ ಏನ್ ತಯಾರು ಮಾಡಿದ್ರಲ್ಲ, ಇದ್ರ ಮುಖ್ಯ ಉಪಯೋಗ ಏನು? ನಾವ್ ಹೇಳಿದ್ವಿ ಇದು ಮಾರ್ಕೆಟ್ ಅಲ್ಲಿ ಸಿಗೋದಕ್ಕಿಂತ ಏನಪ್ಪಾ ಅಂದ್ರೆ 10% ಕಮ್ಮಿ ಕಾಸ್ಟಿಗೆ ಸಿಗುತ್ತೆ ಅಂತ ಹೇಳಿದ್ವಿ. ಆದ್ರೆ ಇದ್ರ ಉಪಯೋಗ ಏನಂತಂದ್ರೆ ನೋಡ್ರಿ, ಯಾವ್ದಾದ್ರು ಸ್ಯಾಟಲೈಟ್ಸ್ ಅಥವಾ ನೋಡ್ರಿ ಈ ಸ್ಪೇಸ್ ಅಲ್ಲಿ ಏನಪ್ಪಾ ಅಂದ್ರೆ ಯಾವ್ದಾದ್ರು ಕೃತಕ ಉಪಗ್ರಹಗಳಿದ್ರೆ ಅವು ಯಾವ ಓರಿಯೆಂಟೇಷನ್ಸ್ ಅಲ್ಲಿ ಇದೆ, ಅಂದ್ರೆ ಎಷ್ಟು ಡಿಗ್ರಿ ಅಲ್ಲಿ ಇದೆ ಅನ್ನೋದನ್ನ ನಾವು ತಿಳ್ಕೋಬೇಕು. ಎಸ್ಪೆಷಲಿ ಯಾವ್ದಕ್ಕೋಸ್ಕರ ಅಂತ ನೋಡ್ರಿ, ಈಗೇನು
ಈಗ ನಿಮ್ಗೆ ಆಕಾಶದಲ್ಲಿ ಏನು ನಕ್ಷತ್ರಗಳು ಕಾಣ್ತಾವಲ್ಲ, ಆ ನಕ್ಷತ್ರಗಳು ಏನಪ್ಪಾ ಅಂದ್ರೆ ಒಂದಕ್ಕೊಂದು ಓರಿಯೆಂಟೇಷನ್ ಆಗಿರುತ್ತೆ, ಅಂದ್ರೆ ಅವು ಒಂದು ರೇಖೆಯಲ್ಲಿರುತ್ತೆ ಅಥವಾ ಒಂದಕ್ಕೊಂದು ಏನಪ್ಪಾ ಅಂದ್ರೆ ಓರಿಯೆಂಟೇಷನ್ ಅಲ್ಲಿ ಇರುತ್ತೆ. ಅದೇ ನೀವು ನೋಡ್ರಿ ಕೃತಕ ಉಪಗ್ರಹಗಳನ್ನ ಲಾಂಚ್ ಮಾಡಿದಾಗ ಏನಪ್ಪಾ ಅಂದ್ರೆ ಕರೆಕ್ಟ್ ಆಗಿ ಓರಿಯೆಂಟೇಷನ್ ಅಲ್ಲಿ ಇರಲ್ಲ. ಸೊ ಹಾಗಾಗಿ ಇದೇನಪ್ಪಾ ಅಂದ್ರೆ ಈ ಒಂದು ಸ್ಟ್ರಾಬೆರಿ ಸೆನ್ಸರ್ ಮೂಲಕ ಏನಪ್ಪಾ ಅಂದ್ರೆ ಯಾವ ನಕ್ಷತ್ರ ಎಷ್ಟು ಓರಿಯೆಂಟೇಷನ್ ಇಲ್ಲಿದೆ ಮತ್ತೆ ಎಷ್ಟು ಡಿಗ್ರಿಯಲ್ಲಿ ಇದ್ರೆ ಅದು ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ತಿಳ್ಕೊಂಡು ಅಷ್ಟೇ ಓರಿಯೆಂಟೇಷನ್ ಅಲ್ಲಿ ಏನಪ್ಪಾ ಅಂದ್ರೆ ಈಗ ನಾವು ಕೃತಕ ಉಪಗ್ರಹಗಳನ್ನ ಲಾಂಚ್ ಮಾಡಿದ್ವಲ್ಲ ಆ ಓರಿಯೆಂಟೇಷನ್ ತಂದು ಇನ್ನೂ ಎಫೆಕ್ಟಿವ್ ಆಗಿ ಫಂಕ್ಷನ್ ಮಾಡೋದಕ್ಕೆ ಏನೋಸ್ಕರ ಏನಪ್ಪಾ ಅಂದ್ರೆ ಈ ಸ್ಟಾರ್ಬೆರಿ ಸೆನ್ಸರ್ ಅನ್ನ ಡೆವಲಪ್ ಮಾಡಿದ್ದಾರೆ. ಸೊ ನೋಡ್ರಿ ಒಂದ್ಸರಿ ಓರಿಯೆಂಟೇಷನ್ಸ್ ಕರೆಕ್ಟ್ ಆದ್ರೆ ಮಾತ್ರ ನಿಮ್ಗೆ ಏನಾಗತ್ತಪ್ಪ ಅಂದ್ರೆ ಯಾವ ಸ್ಯಾಟಲೈಟ್ ಎಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂತ ಗೊತ್ತಾಗುತ್ತೆ. ಸೊ ಭೂಮಿಯಿಂದ ನೋಡ್ರಿ ಸ್ಟಾರ್ ಎಷ್ಟು ಓರಿಯೆಂಟೇಷನ್ ಇಲ್ಲಿದೆ, ಅಂದ್ರೆ ಈಗ ಒಂದು ನಕ್ಷತ್ರ ಇನ್ನೊಂದು ನಕ್ಷತ್ರಕ್ಕೆ ಎಷ್ಟು ಓರಿಯೆಂಟೇಷನ್ ಇಲ್ಲಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಅದೇ ತರನಾಗಿ ಏನಪ್ಪಾ ಅಂದ್ರೆ ಸ್ಯಾಟಲೈಟ್ ಅನ್ನು ಓರಿಯೆಂಟಲ್ ಪೊಸಿಷನ್ ಕಳ್ಸೋದು ಏನಪ್ಪಾ ಅಂದ್ರೆ ಸ್ಟಾರ್ ಸೆನ್ಸರ್ ಮುಖ್ಯ ಕೆಲಸ ಆಗಿದೆ. ಅಂದ್ರೆ ಇವ್ರು ಹೇಳ್ತದೆ ಏನ್ ಹೇಳುತ್ತೆ ಅಂದ್ರೆ ಇಷ್ಟು ಓರಿಯೆಂಟೇಷನ್ ಅಲ್ಲಿ ಇದ್ರೆ ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಹೇಳುತ್ತೆ. ಅಷ್ಟು ಓರಿಯೆಂಟೇಷನ್ ಅಲ್ಲಿ ಏನಪ್ಪಾ ಅಂದ್ರೆ ವಿಜ್ಞಾನಿಗಳು ಆ ಕೃತಕ ಉಪಗ್ರಹಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಕಕ್ಷೆಗೆ ಸೇರಿಸ್ತಾರೆ. ಇದು ಏನಂದ್ರೆ ಸ್ಟಾರ್ ಬೆರಿ ಸೆನ್ಸರ್ ಇರುವಂತ ಮುಖ್ಯ ಕೆಲಸ. ಸೊ ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಆರ್ಟಿಕಲ್ ಯಾವ್ದಿದೆ ಅಂದ್ರೆ ಇಟ್ಸ್ ಅಬೌಟ್ ಪ್ರಿವಿಲೇಜ್ ಮೋಷನ್. ಸೊ ನೋಡ್ರಿ ಕಾಂಗ್ರೆಸ್ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಪ್ರಿವಿಲೇಜ್ ಮೋಷನ್ ಅನ್ನ ಪಾಸ್ ಮಾಡ್ತಿದ್ರೆ ಅಗೇನ್ಸ್ಟ್ ಏನಪ್ಪಾ ಅಂದ್ರೆ ಪ್ರೈಮ್ ಮಿನಿಸ್ಟರ್. ಸೊ ನೋಡ್ರಿ ಕನ್ನಡದಲ್ಲಿ ಪ್ರಿವಿಲೇಜ್ ಮೋಷನ್ ಗೆ ನಾವೇನಂತ ಹೇಳ್ತೀವಿ ಅಂದ್ರೆ ಸವಲತ್ತು ನಿರ್ಣಯ ಅಂತ ಹೇಳ್ತೀವಿ. ಸೊ ನೋಡ್ರಿ ನಮಗೇನಪ್ಪಾ ಅಂದ್ರೆ ಅಪಾರ್ಟ್ ಫ್ರಮ್ ಪಾಲಿಟಿಕ್ಸ್ ಈ ಸವಲತ್ತು ನಿರ್ಣಯ ಅಂದ್ರೆ ಏನು ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಯಾಕಂದ್ರೆ ನಾಳೆ ನಮಗೆ ಎಕ್ಸಾಮಿನೇಷನ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಸೊ ಈ ಪ್ರಿವಿಲೇಜ್ ಮೋಷನ್ ಅಥವಾ ಸವಲತ್ತು ನಿರ್ಣಯದ ಮೇಲೆ ಕ್ವಶನ್ ಅನ್ನ ಕೇಳೋದ್ರಿಂದ ಈ ಸವಲತ್ತು ನಿರ್ಣಯ ಅಂದ್ರೆ ಏನು ಯಾರೆಲ್ಲ ಪಾಸ್ ಮಾಡಬಹುದು, ಇದರಲ್ಲಿ ಈ ರಾಜ್ಯಸಭೆ ಚೇರ್ಮನ್ ಮತ್ತೆ ಲೋಕಸಭೆ ಸ್ಪೀಕರ್ ಪಾತ್ರ ಏನಿದೆ, ಆಮೇಲೆ ಪ್ರಿವಿಲೇಜ್ ಕಮಿಟಿ ಅಂದ್ರೆ ಏನು, ಇದ್ರ ಬಗ್ಗೆ ನಾವೇನಪ್ಪ ಅಂದ್ರೆ ಸಂಪೂರ್ಣವಾಗಿ ಅನಾಲಿಸಿಸ್ ಮಾಡೋಣ. ಹಾಗಾದ್ರೆ ಏನಿದು ಸವಲತ್ತು ನಿರ್ಣಯ ಅಂತಂದ್ರೆ ನೋಡ್ರಿ ಈ ಏನ್ ಸಂಸದರು ಇರ್ತಾರಲ್ಲ, ಈ ಸಂಸದರಿಗೆ ಏನ್ ಮಾಡಿರ್ತಾರಪ್ಪ ಅಂದ್ರೆ ಅವರು ರಾಜ್ಯಸಭೆ ಆಗಿರ್ಬೋದು ಲೋಕಸಭೆ ಸಂಸದರಾಗಿರ್ಬೋದು ಅವರಿಗೆ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಹಕ್ಕುಗಳನ್ನ ಕೊಟ್ಟಿರ್ತಾರೆ, ಆಮೇಲೆ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ರಕ್ಷಣೆಗಳನ್ನ ಕೊಟ್ಟಿರ್ತಾರೆ, ಅವುಗಳನ್ನ ಅವ್ರ ಏನಪ್ಪ ಅಂದ್ರೆ ಗುಂಪುಗಳಲ್ಲಾದ್ರೂ ಯೂಸ್ ಮಾಡಬಹುದು ಅಥವಾ ಪ್ರತ್ಯೇಕವಾಗಿ ಆದ್ರೂ ಯೂಸ್ ಮಾಡಬಹುದು. ಯಾವುದಕ್ಕೋಸ್ಕರ ಅಂದ್ರೆ ಈ ಸಂಸದರು ಏನು ಕೆಲಸಗಳನ್ನ ಮಾಡ್ತಾರಲ್ಲ ಆ ಕೆಲಸಗಳ ಅಥವಾ ಕರ್ತವ್ಯಗಳನ್ನ ಏನಪ್ಪ ಅಂದ್ರೆ ತುಂಬಾ ಎಫೆಕ್ಟಿವ್ ಆಗಿ ಅಂದ್ರೆ ತುಂಬಾ ಪರಿಣಾಮಕಾರಿಯಾಗಿ ಏನಪ್ಪಾ ಅಂದ್ರೆ ನಿಭಾಯಿಸ್ಲಿ ಅಂತ ಹೇಳಿ ಏನಂದ್ರೆ ಕೆಲವೊಂದಿಷ್ಟು ಹಕ್ಕುಗಳನ್ನ ಮತ್ತೆ ರಕ್ಷಣೆಗಳನ್ನ ಏನಪ್ಪಾ ಅಂದ್ರೆ ಕೊಟ್ಟಿರ್ತಾರೆ. ಈಗ ನೋಡ್ರಿ ಈ ಹಕ್ಕುಗಳು ಮತ್ತೆ ರಕ್ಷಣೆಗಳು ಏನಿದೆಯಲ್ಲ ಇದಕ್ಕೇನಾದ್ರೂ ಡಿಸ್ರಿಗಾರ್ಡ್ ತಗೊಂಬಂದ್ರೆ ಅಂದ್ರೆ ಇದ್ರ ವಿರುದ್ಧವಾಗಿ ಅವ್ರು ಏನಾದ್ರೂ ಕೆಲಸವನ್ನ ಮಾಡಿದ್ರೆ ಅದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಈ ಒಂದು ಪ್ರಿವಿಲೇಜ್ ಬ್ರೀಚ್ ಆಫ್ ಪ್ರಿವಿಲೇಜ್ ಅಂತ ಕರಿತೀವಿ. ನೋಡ್ರಿ ಇಲ್ಲಿ ಬ್ರೀಚ್ ಆಫ್ ಪ್ರಿವಿಲೇಜ್ ಅಂದ್ರೆ ಏನು ಸವಲತ್ತು ನಿರ್ಣಯಗಳಿದೆಯಲ್ಲ ಅದನ್ನ ಏನಪ್ಪಾ ಅಂದ್ರೆ ಮಿಸ್ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಕರಿತೀವಿ. ಅದ್ ಯಾರಾದ್ರೂ ಆಗಿರ್ಬೋದು ನೋಡ್ರಿ, ಲೋಕಸಭೆಯ ಸದಸ್ಯರಾದ್ರೂ ಆಗಿರ್ಬೋದು ಅಥವಾ ರಾಜ್ಯಸಭೆಯ ಸದಸ್ಯರಾದ್ರೂ ಆಗಿರ್ಬೋದು, ಏನ್ ಈ ಹಕ್ಕುಗಳನ್ನ ಮತ್ತೆ ರಕ್ಷಣೆಗಳನ್ನ ಕೊಟ್ಟಿರ್ತೀವಲ್ಲ ಇವುಗಳ ದುರ್ಬಳಕೆಯನ್ನ ಮಾಡಿದ್ರೆ ನಾವು ಅದನ್ನ ಏನಂತ ಕರಿತೀವಿ ಅಂದ್ರೆ ಬ್ರೀಚ್ ಆಫ್ ಪ್ರಿವಿಲೇಜ್ ಮೋಷನ್ಸ್ ಅಂತ ಕರಿತೀವಿ. ಅಂದ್ರೆ ಏನ್ ಸವಲತ್ತು ನಿರ್ಣಯ ಇದೆಯಲ್ಲ ಅದನ್ನ ಏನ್ ಮಾಡಿದ್ರೆ ಅಂದ್ರೆ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಕರಿತೀವಿ. ಇದನ್ನ ಏನ್ ಮಾಡಬಹುದಪ್ಪ ಅಂದ್ರೆ ಪನಿಷಬಲ್, ಅಂದ್ರೆ ಇದನ್ನೇನಪ್ಪ ಅಂದ್ರೆ ಅಪರಾಧ ಅಂತ ನಾವು ಕನ್ಸಿಡರ್ ಮಾಡಿ ಇದಕ್ಕೆ ನಾವೇನ್ ಮಾಡಬಹುದು ಅಂದ್ರೆ ಶಿಕ್ಷೆಯನ್ನ ಕೊಡಬಹುದು, ಕಾನೂನಿನ ಅಡಿಯಲ್ಲಿ ಏನಪ್ಪ ಅಂದ್ರೆ ಶಿಕ್ಷೆಯನ್ನ ಕೊಡಬಹುದು. ಸೊ ನೋಡ್ರಿ ಇಲ್ಲೇನ್ ಹೇಳತ್ತಪ್ಪ ಅಂದ್ರೆ ಕೆಲವೊಂದಿಷ್ಟು ಆರ್ಟಿಕಲ್ಸ್ ನೋಡ್ರಿ ಯಾವ ತರನಾಗಿ ಏನಪ್ಪಾ ಅಂದ್ರೆ ಈ ಪ್ರಿವಿಲೇಜಸ್ ಅಥವಾ ಈ ಒಂದು ರೈಟ್ಸ್ ಅಂಡ್ ಇಮ್ಯುನಿಟೀಸ್ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಇಲ್ಲಿ ನೋಡ್ರಿ ಆರ್ಟಿಕಲ್ 105 ಅಥವಾ ವಿಧಿ 105 ಏನ್ ಹೇಳತ್ತಪ್ಪ ಅಂದ್ರೆ ಎರಡು ತರನಾದಂತ ಪ್ರಿವಿಲೇಜಸ್ ಮೋಷನ್ ಅನ್ನ ಇಲ್ಲಿ ಕೊಡುತ್ತೆ. ಸೊ ನೋಡ್ರಿ ಯಾವ್ದು ಎರಡು ತರನಾದಂತ ಪ್ರಿವಿಲೇಜಸ್ ಮೋಷನ್ ಅಪ್ಪ ಅಂದ್ರೆ ಈ ಪಾರ್ಲಿಮೆಂಟ್ ಅಲ್ಲಿ ಏನಪ್ಪಾ ಅಂದ್ರೆ ಫ್ರೀಡಮ್ ಆಫ್ ಸ್ಪೀಚ್, ಅಂದ್ರೆ ಈಗ ಸ್ವತಂತ್ರವಾಗಿ ಮಾತಾಡುವ ಹಕ್ಕು, ಎಸ್ಪೆಷಲಿ ಏನಪ್ಪಾ ಅಂದ್ರೆ ಪಾರ್ಲಿಮೆಂಟ್ ಅಥವಾ ಸಂಸತ್ತಿನಲ್ಲಿ ಏನಪ್ಪಾ ಅಂದ್ರೆ ಸ್ವತಂತ್ರವಾಗಿ ಮಾತಾಡುವಂತ ಹಕ್ಕು. ಎರಡನೇದ ಏನಪ್ಪಾ ಅಂದ್ರೆ ರೈಟ್ ಆಫ್ ಪಬ್ಲಿಕೇಶನ್ ಆಫ್ ಇಟ್ಸ್ ಪ್ರೊಸೀಡಿಂಗ್ಸ್, ಅಂದ್ರೆ ನೋಡ್ರಿ ಅಧಿವೇಶನ ಏನ್ ನಡೆದಿರುತ್ತಲ್ಲ ಅದರ ಪ್ರೊಸೀಡಿಂಗ್ಸ್ ಏನಿದೆಯಲ್ಲ ಅದನ್ನ ಏನಪ್ಪಾ ಅಂದ್ರೆ ಪಬ್ಲಿಷ್ ಮಾಡೋದು, ಅದನ್ನ ಅಥವಾ ಏನಪ್ಪಾ ಅಂದ್ರೆ ಜಾರಿಗೆ ತರೋದು ಕೂಡ ಏನಪ್ಪಾ ಅಂದ್ರೆ ಒಂದು ಹಕ್ಕನ್ನ ಕೊಟ್ಟಿರ್ತಾರೆ, ಪ್ರಿವಿಲೇಜನ್ನ ಕೊಟ್ಟಿರ್ತಾರೆ. ಇದ್ರ ಜೊತೆಗೆ ನೋಡ್ರಿ ಇನ್ನೂ ಒಂದ್ ಏನಪ್ಪಾ ಅಂದ್ರೆ ರಕ್ಷಣೆ ಕೊಟ್ಟಿದ್ದಾರೆ, ಯಾರಿಗೆ? ಮೆಂಬರ್ ಆಫ್ ಪಾರ್ಲಿಮೆಂಟ್ರಿಗೆ. ಯಾವ್ದ್ರೊಳಗ ಅಂದ್ರೆ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ 1908, ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ 1908. ಸೊ ನೋಡ್ರಿ ಈ ಒಂದು ಕಾನೂನಿನ ಪ್ರಕಾರ ಏನಪ್ಪಾ ಅಂದ್ರೆ ನೀವು ಯಾವುದೇ ಎಂಪಿಸ್ ಮತ್ತೆ ಸದಸ್ಯರೇನಪ್ಪ ಅಂದ್ರೆ 40 ದಿನದ ಮುಂಚೆ ಮತ್ತೆ 40 ದಿನ ಆದ್ಮೇಲೆ, ಅಂದ್ರೆ ಈಗ ನೋಡ್ರಿ ಒಂದು ಅಧಿವೇಶನ ನಡೀತಾ ಇದೆ ಅಂದ್ರೆ ಈ ಅಧಿವೇಶನದ 40 ದಿನದಕ್ಕಿಂತ ಮುಂಚೆ ಅಥವಾ ಅಧಿವೇಶನ ನಡೆದು 40 ದಿನ ಆದ್ಮೇಲೆ ನೀವೇನಪ್ಪ ಅಂದ್ರೆ ಅವ್ರನ್ನ ಅರೆಸ್ಟ್ ಮಾಡಕ್ಕಾಗಲ್ಲ. ಸೊ ಅದು ಏನಪ್ಪಾ ಅಂದ್ರೆ ಕೇವಲ ಇವರು ಸದಸ್ಯರಾಗಿದ್ರು, ಬದಲಾಗಿ ಇವರು ಏನಪ್ಪಾ ಅಂದ್ರೆ ಯಾವುದೇ ಒಂದು ಕಮಿಟಿಯ ಮೆಂಬರ್ ಆಗಿದ್ರು, ಆ ಕಮಿಟಿಯ ಮೆಂಬರ್ ಆಗಿದ್ರು ನೋಡ್ರಿ ಈ ಕಮಿಟಿ ಮೀಟಿಂಗ್ ನಡೆಯೋದಕ್ಕಿಂತ 40 ದಿನಕ್ಕಿಂತ ಮುಂಚೆ ಕಮಿಟಿ ಮೀಟಿಂಗ್ ನಡೆದು 40 ದಿನ ಆದ್ಮೇಲೆ ಏನಪ್ಪಾ ಅಂದ್ರೆ ನೀವು ಇವ್ರನ್ನ ಅರೆಸ್ಟ್ ಮಾಡಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ.
ಅಂದ್ರೆ ಯಾವುದೇ ಒಂದು ಎಂಪಿ ಏನಪ್ಪ ಅಂದ್ರೆ ಏನಾದ್ರೂ ಒಂದು ಸಣ್ಣ ತಪ್ಪುಗಳನ್ನ ಮಾಡಿದ್ರೆ ಅವರ ಪ್ರಿವಿಲೇಜಸ್ ಅನ್ನು ಹಾಳು ಮಾಡ್ಕೊಂಡ್ರೆ ಅವರ ಕರ್ತವ್ಯಗಳೇನಿದೆ ಅಂದ್ರೆ ಅವರು ಜನಪ್ರತಿನಿಧಿಗಳಾಗಿ ಏನು ಆಯ್ಕೆ ಆಗಿರ್ತಾರಲ್ಲ ಅವರ ಕರ್ತವ್ಯಗಳನ್ನ ತುಂಬಾ ನಿಷ್ಠೆಯಿಂದ ಅವ್ರೇನ್ ಮಾಡಲಿ ಅಂದ್ರೆ ನಿಭಾಯಿಸ್ಲಿ ಅನ್ನೋದಕ್ಕೋಸ್ಕರ ಏನಪ್ಪ ಅಂದ್ರೆ ಈ ತರನಾದಂತ ಕೆಲವೊಂದಿಷ್ಟು ಸವಲತ್ತು ನಿರ್ವಹಣೆಗಳನ್ನ ಕೊಟ್ಟಿದ್ದಾರೆ. ಸೊ ನೋಡ್ರಿ, ನೀವು ಅವ್ರನ್ನ 40 ದಿನಕ್ಕಿಂತ ಮುಂಚೆ, ಅಧಿವೇಶನದ 40 ದಿನಕ್ಕಿಂತ ಮುಂಚೆ, ಅಧಿವೇಶನ ಆದ್ಮೇಲೆ 40 ದಿನ ಆದ್ಮೇಲೆ ನೀವು ಅವ್ರನ್ನ ಅರೆಸ್ಟ್ ಮಾಡಕ್ಕಾಗಲ್ಲ. ಇನ್ ಕೇಸ್ ಅವ್ರೇನಾದ್ರೂ ಕಮಿಟಿಗೆ ಸೇರಿದ್ರೆ ಆ ಕಮಿಟಿ ಮೀಟಿಂಗ್ ಗಿಂತ 40 ದಿನದ ಮುಂಚೆ, ಕಮಿಟಿ ಮೀಟಿಂಗ್ ಆದ 40 ದಿನ ಆದ್ಮೇಲೆ ನೀವೇನಪ್ಪ ಅಂದ್ರೆ ಅವ್ರಿಗೆ ಅರೆಸ್ಟ್ ಅನ್ನ ಮಾಡಕ್ಕಾಗಲ್ಲ. ಹಾಗಾದ್ರೆ ಈ ಸವಲತ್ತುಗಳು ಯಾರಿಗೆಲ್ಲ ಅಪ್ಲಿಕೇಬಲ್ ಆಗುತ್ತಂದ್ರೆ, ನೋಡ್ರಿ ಸವಲತ್ತುಗಳು ಯಾರಿಗೆಲ್ಲ ಅಪ್ಲಿಕೇಬಲ್ ಆಗುತ್ತಪ್ಪ ಅಂದ್ರೆ, ಯಾರು ಅಧಿವೇಶನದಲ್ಲಿ ಏನಪ್ಪ ಅಂದ್ರೆ ಭಾಗಿಯಾಗ್ತಾರೆ, ಅಂದ್ರೆ ಯಾರು ಏನ್ ಮಾಡ್ತಾರಪ್ಪ ಅಂದ್ರೆ ಅಧಿವೇಶನದಲ್ಲಿ ಭಾಗಿಯಾಗ್ತಾರೆ ಅಥವಾ ಅಧಿವೇಶನದ ಒಂದು ಏನು ಹೌಸ್ ನಡೀತಿರುತ್ತೆ ಅದರಲ್ಲಿ ಏನಪ್ಪ ಅಂದ್ರೆ ಡಿಬೇಟಿಗೆ ಪಾಲ್ಗೊಳ್ತಾರಲ್ಲ ಅವ್ರಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ. ಜೊತೆಗೆ ನೋಡ್ರಿ ಇದೇನಪ್ಪ ಅಂದ್ರೆ ಯಾರೆಲ್ಲ ಏನಪ್ಪ ಅಂದ್ರೆ ಕಮಿಟೀಸ್ ಅಲ್ಲಿ ಇರುತ್ತೆ, ಕಮಿಟೀಸ್ ಅಲ್ಲಿ ಇರ್ತಾರೆ ಅವ್ರಿಗೂ ಕೂಡ ಏನಪ್ಪ ಅಂದ್ರೆ ಈ ಒಂದು ಇಮ್ಯುನಿಟೀಸ್ ಅಪ್ಲಿಕೇಬಲ್ ಆಗುತ್ತೆ. ಇದ್ರ ಜೊತೆಗೆ ಜೊತೆಗೆ ನೋಡ್ರಿ ಯಾರೆಲ್ಲ ಏನಪ್ಪ ಅಂದ್ರೆ ಈ ಒಂದು ಹೌಸಿನ ಸದಸ್ಯರಿದ್ದಾರೆ ಅವ್ರಿಗೂ ಕೂಡ ಏನಪ್ಪ ಅಂದ್ರೆ ಅಪ್ಲಿಕೇಬಲ್ ಆಗುತ್ತೆ. ಇನ್ಕ್ಲೂಡಿಂಗ್ ಯಾರಪ್ಪ ಅಂದ್ರೆ ಅಟಾರ್ನರಿ ಜನರಲ್ ಆಫ್ ಇಂಡಿಯಾ, ಇವ್ರಿಗೂ ಕೂಡ ಇದೇನಾಗತ್ತಪ್ಪ ಅಂದ್ರೆ ಅಪ್ಲಿಕೇಬಲ್ ಆಗುತ್ತೆ. ಜೊತೆಗೆ ನೋಡ್ರಿ ಈ ಒಂದು ಇಮ್ಯುನಿಟೀಸ್ ಏನಿದೆ, ಸವಲತ್ತುಗಳೇನಿದೆ, ಇದೇನಪ್ಪ ಅಂದ್ರೆ ರಾಷ್ಟ್ರಪತಿಗಳಿಗೆ ಅಪ್ಲಿಕೇಬಲ್ ಆಗಲ್ಲ. ಸೊ ನೋಡ್ರಿ ನೀವು ಕ್ವಶನ್ ಮಾಡಬಹುದು, ಯಾಕಂದ್ರೆ ಅಟಾರ್ನರಿ ಜನರಲ್ ಆಫ್ ಇಂಡಿಯಾನು ಕೂಡ ಏನಪ್ಪ ಅಂದ್ರೆ ಇವರು ಕೂಡ ಯಾವುದೇ ತರನಾಗಿ ಪಾರ್ಟ್ಸ್ ಅಂಡ್ ಪ್ರೊಸೀಡಿಂಗ್ಸ್ ನ ತಗೋಬಹುದು, ಬಟ್ ಇವರಿಗೆ ಯಾವ ತರನಾಗಿ ಇದು ಅಪ್ಲಿಕೇಬಲ್ ಆಗುತ್ತೆ ಮತ್ತೆ ರಾಷ್ಟ್ರಪತಿಗಳಿಗೆ ಯಾಕೆ ಅಪ್ಲಿಕೇಬಲ್ ಆಗಲ್ಲ, ಯಾಕಂದ್ರೆ ರಾಷ್ಟ್ರಪತಿಗಳು ಕೂಡ ನೋಡ್ರಿ ಏನಂದ್ರೆ ಈ ಒಂದು ಸಂಸತ್ ಏನಿದೆಯಲ್ಲ, ಸಂಸತ್ತಿನ ಒಂದು ಇಂಟಿಗ್ರಲ್ ಪಾರ್ಟ್, ಅಂದ್ರೆ ಅದ್ರದ್ದು ಏನಪ್ಪ ಅಂದ್ರೆ ಅವರು ಇಂಟಿಗ್ರಲ್ ಪಾರ್ಟ್ ಆಗಿರ್ತಾರೆ. ಆದ್ರೂ ಕೂಡ ಇವರಿಗೆ ಯಾಕೆ ಈ ಒಂದು ಸವಲತ್ತುಗಳು ಅಪ್ಲೈ ಆಗಲ್ಲ ಅಂದ್ರೆ, ಸೊ ನೋಡ್ರಿ ರಾಷ್ಟ್ರಪತಿಗಳಿಗೆ ಏನು ಸವಲತ್ತುಗಳಿದೆಯಲ್ಲ ಅದನ್ನೇನಪ್ಪ ಅಂದ್ರೆ ಪ್ರತ್ಯೇಕವಾಗಿ ಏನ್ ಮಾಡಿದ್ದಾರೆ ಅಂದ್ರೆ ವಿಧಿ 361 ಏನಪ್ಪಾಂದ್ರೆ ಮೆನ್ಷನ್ ಮಾಡಿದ್ದಾರೆ. ರಾಷ್ಟ್ರಪತಿಗಳಿಗಿರುವಂತ ಸವಲತ್ತುಗಳನ್ನ ವಿಧಿ 361 ಮೆನ್ಷನ್ ಮಾಡಿರೋದ್ರಿಂದ ಹಾಗಾಗಿ ಅವ್ರಿಗೆ ಏನಪ್ಪಾ ಅಂದ್ರೆ ಈ ಪ್ರಿವಿಲೇಜ್ ಮೋಷನ್ಸ್ ಏನಿದೆ ಅಂದ್ರೆ ಈಗ ರಾಷ್ಟ್ರಪತಿಗಳು ಏನಪ್ಪಾ ಅಂದ್ರೆ ಪಾರ್ಲಿಮೆಂಟಿನ ಒಂದು ಭಾಗ ಆದ್ರೂ ಕೂಡ ಏನಪ್ಪಾ ಅಂದ್ರೆ ಈ ಒಂದು ಸವಲತ್ತುಗಳು ಏನಪ್ಪಾ ಅಂದ್ರೆ ಅವ್ರಿಗೆ ಅಪ್ಲಿಕೇಬಲ್ ಆಗಲ್ಲ. ಸೊ ನೋಡ್ರಿ ನಾಳೆ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾರೆ, ಪ್ರಿವಿಲೇಜ್ ಮೋಷನ್ಸ್ ಕೆನಾಟ್ ಬಿ ಅಪ್ಲೈ ಟು ವಿಚ್ ಆಫ್ ದ ಅಮಂಗ್ ಅಂತ ಕೇಳಿ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಕೊಟ್ಟಿರ್ತಾರೆ, ಲೀಡರ್ ಆಫ್ ಅಪೋಸಿಷನ್ ಕೊಟ್ಟಿರ್ತಾರೆ, ನೆಕ್ಸ್ಟ್ ಪ್ರೆಸಿಡೆಂಟ್ ಅಂತ ಕೊಟ್ಟಿರ್ತಾರೆ, ನೆಕ್ಸ್ಟ್ ಏನ್ ಮಾಡಿರ್ತಾರಪ್ಪ ಅಂದ್ರೆ ನಿಮ್ಗೆ ನನ್ ಆಫ್ ದಿ ಅಬೋ ಅಂತ ಕೊಟ್ಟಿರ್ತಾರೆ. ಸೊ ನೀವೇನ ಅಂತ ಥಿಂಕ್ ಮಾಡಿದ್ರೆ ಅಂದ್ರೆ, ಸೊ ಇದು ಪ್ರೆಸಿಡೆಂಟ್ ಗೂ ಅಪ್ಲೈ ಆಗುತ್ತೆ, ಲೀಡರ್ ಆಫ್ ಅಪೋಸಿಷನ್ ಗೂ ಅಪ್ಲೈ ಆಗುತ್ತೆ, ಪ್ರೈಮ್ ಮಿನಿಸ್ಟರ್ ಅಪ್ಲೈ ಆಗುತ್ತೆ, ನನ್ ಆಫ್ ದಿ ಅಬೋ ಆನ್ಸರ್ ಅಂತ ಹಾಕ್ತೀರಾ. ಬಟ್ ಇದೇನಪ್ಪ ಅಂದ್ರೆ ಪ್ರೆಸಿಡೆಂಟ್ ಗೆ ಅಪ್ಲಿಕೇಬಲ್ ಆಗಲ್ಲ. ಹಾಗಾಗಿ ನೋಡ್ರಿ ಪ್ರಿವಿಲೇಜ್ ಮೋಷನ್ಸ್ ಅಥವಾ ಸವಲತ್ತು ನಿರ್ಣಯಗಳು ಯಾರಿಗೆ ಅಪ್ಲಿಕೇಬಲ್ ಆಗಲ್ಲ ಅಂದ್ರೆ ರಾಷ್ಟ್ರಪತಿಗಳಿಗೆ ಅಪ್ಲಿಕೇಬಲ್ ಆಗಲ್ಲ. ಈಗ ನೆಕ್ಸ್ಟ್ ನೋಡ್ರಿ, ಈಗ ಈ ರಾಜ್ಯಸಭೆಯ ಚೇರ್ಮನ್ ಮತ್ತೆ ಲೋಕಸಭೆಯ ಸ್ಪೀಕರ್ ಏನು ಮುಖ್ಯ ಪಾತ್ರ ಇದೆ, ಎಸ್ಪೆಷಲಿ ಈ ಪ್ರಿವಿಲೇಜ್ ಮೋಷನ್ಸ್ ಬಂದಾಗ ಇವರ ಪಾತ್ರ ಏನಿದೆ ಅಂತ ನಾವು ನೋಡ್ತಾ ಹೋಗೋಣ. ನೋಡ್ರಿ ರಾಜ್ಯಸಭೆಯ ಚೇರ್ಮನ್ ಇರ್ಬೋದು ಅಥವಾ ಲೋಕಸಭೆಯ ನೋಡ್ರಿ ಸ್ಪೀಕರ್ ಏನಿದ್ರಲ್ಲ, ಇವ್ರೇನಾಗ್ತಾರೆ ಅಂದ್ರೆ ಫಸ್ಟ್ ಲೆವೆಲ್ ಸ್ಕ್ರೂಟಿನಿಟಿ ಆಗಿ ಕೆಲಸ ಮಾಡ್ತಾರೆ. ಅಂದ್ರೆ ನೋಡ್ರಿ ಈಗೇನು ಈ ಪ್ರಿವಿಲೇಜ್ ಮೋಷನ್ ಬರುತ್ತಲ್ಲ ಅದ್ರ ವಿರುದ್ಧ ಏನಪ್ಪ ಅಂದ್ರೆ ಫಸ್ಟ್ ಲೆವೆಲ್ ಸೂಕ್ಷ್ಮ ಪರಿಶೀಲನೆ ಯಾರು ಮಾಡ್ತಾರೆ ಅಂದ್ರೆ ಈ ಇಬ್ರು ವ್ಯಕ್ತಿಗಳು ಮಾಡ್ತಾರೆ. ಇನ್ ಕೇಸ್ ಅದು ರಾಜ್ಯಸಭೆ ಆಗಿದ್ರೆ ಅಲ್ಲಿ ರಾಜ್ಯಸಭೆಯ ಚೇರ್ಮನ್ ಮಾಡ್ತಾರೆ, ಅಧ್ಯಕ್ಷರು ಮಾಡ್ತಾರೆ, ಲೋಕಸಭೆ ಆಗಿದ್ರೆ ಲೋಕಸಭೆಯ ಸ್ಪೀಕರ್ ಮಾಡ್ತಾರೆ. ಇದಾದ್ಮೇಲೆ ಇದನ್ನೇನ್ ಮಾಡ್ತಾರಪ್ಪ ಅಂದ್ರೆ ಅವರು ಡಿಸಿಷನ್ ಅನ್ನ ತಗೊಂತಾರೆ. ಇವರ ನಿರ್ಧಾರ ನೋಡ್ರಿ ಇದನ್ನೇನ್ ಮಾಡ್ಬೋದಪ್ಪ ಅಂದ್ರೆ ಒಂದು ಇದನ್ನೇನ್ ಮಾಡ್ಬೋದು ಅಂದ್ರೆ ಪ್ರಿವಿಲೇಜ್ ಕಮಿಟಿಗೆ ರೆಫರ್ ಮಾಡ್ಬೋದು. ಇದೇನು ಪ್ರಿವಿಲೇಜ್ ಮೋಷನ್ ಬಂದಿದ್ದಲ್ಲ ಇದನ್ನೇನಪ್ಪ ಅಂದ್ರೆ ಪ್ರಿವಿಲೇಜ್ ಕಮಿಟಿಗೆ ರೆಫರ್ ಮಾಡ್ಬೋದು ಅಥವಾ ಅದ್ರ ಮೇಲೆ ಅವ್ರು ಏನ್ ಮಾಡ್ಬೋದು ಅಂದ್ರೆ ಇನ್ನೊಂದು ನಿರ್ಧಾರವನ್ನ ತೆಗೆದುಕೊಳ್ಬಹುದು. ಅಂದ್ರೆ ಈ ರಾಜ್ಯಸಭೆಯ ಅಧ್ಯಕ್ಷರಿಗೆ ಮತ್ತೆ ಲೋಕಸಭೆ ಸ್ಪೀಕರ್ಗೆ ಎರಡೇ ಆಪ್ಷನ್ ಇರುತ್ತೆ. ಒಂದು ಅವ್ರು ಏನಪ್ಪ ಅಂದ್ರೆ ಪ್ರಿವಿಲೇಜ್ ಕಮಿಟಿ ಏನಿರುತ್ತೆ ಇದಕ್ಕೆ ರೆಫರೆನ್ಸ್ ಅನ್ನ ಕೊಡಬಹುದು ಅಥವಾ ತಾವೇ ಸ್ವತಃ ನಿರ್ಧಾರಗಳನ್ನ ತೆಗೆದುಕೊಳ್ಬಹುದು. ನೋಡ್ರಿ ಒಂದ್ಸರಿ ಏನಪ್ಪ ಅಂದ್ರೆ ಈ ಸ್ಪೀಕರ್ ಅಥವಾ ಚೇರ್ಮನ್ ಏನಾದ್ರೂ ಒಪ್ಪಿಗೆಯನ್ನ ಕೊಟ್ರೆ, ಸಮ್ಮತಿಯನ್ನ ಕೊಟ್ರೆ, ತಮ್ಮ ಕನ್ಸೆಂಟ್ ಏನಿದೆ ಸಮ್ಮತಿಯನ್ನ ಸೂಚಿಸಿದ್ರೆ ಅಲ್ಲಿ ಯಾವ ಒಂದು ಸದಸ್ಯರ ಮೇಲೆ ನೋಡ್ರಿ ಈ ಒಂದು ಸವಲತ್ತು ನಿರ್ಣಯದ ವಿರುದ್ಧ ಏನಪ್ಪ ಅಂದ್ರೆ ಒಂದು ಮೋಷನ್ ಅನ್ನ ಪಾಸ್ ಮಾಡಿರ್ತಾರಲ್ಲ ಅವ್ರು ಏನ್ ಮಾಡ್ಬೇಕಾಗತ್ತಂದ್ರೆ ಎಕ್ಸ್ಪ್ಲನೇಷನ್ ಅನ್ನ ಕೊಡಬೇಕಾಗತ್ತೆ. ಅವರಾಗೆ ಬಂದ ಏನಪ್ಪ ಅಂದ್ರೆ ಆ ಸಭೆಯ ಮುಂದೆ ಏನಪ್ಪ ಅಂದ್ರೆ ಎಕ್ಸ್ಪ್ಲನೇಷನ್ ಅನ್ನ ಕೊಡಬೇಕಾಗತ್ತೆ, ಯಾಕೆ ಈ ತರನಾಗಿ ತಪ್ಪು ಮಾಡಿದ್ರು, ಏನಾಯ್ತು ಅನ್ನೋದನ್ನ ಏನಪ್ಪ ಅಂದ್ರೆ ಅವರು ಎಕ್ಸ್ಪ್ಲನೇಷನ್ ಅನ್ನ ಕೊಡಬೇಕಾಗತ್ತೆ. ನೋಡ್ರಿ ಇದಕ್ಕೋಸ್ಕರ ಏನಪ್ಪ ಅಂದ್ರೆ ರಾಜ್ಯಸಭೆ ಯಾವ ರೂಲ್ ನಲ್ಲಿ ಹೇಳ್ತಾರಂದ್ರೆ ಚಾಪ್ಟರ್ 16 ರೂಲ್ 187 ಅಲ್ಲಿ ಏನಪ್ಪ ಅಂದ್ರೆ ಈ ಒಂದು ಪ್ರಿವಿಲೇಜ್ ಮೋಷನ್ ವಿರುದ್ಧ ಏನೆಲ್ಲ ಆಕ್ಷನ್ ತಗೋಬೇಕಂತ ಹೇಳ್ತಾರೆ. ಅದೇ ನೀವು ನೋಡ್ರಿ ಲೋಕಸಭೆ ಆಗಿದ್ರೆ ಚಾಪ್ಟರ್ 20 ಆಮೇಲೆ ರೂಲ್ ನಂಬರ್ ಎಷ್ಟಪ್ಪ ಅಂದ್ರೆ 222 ಇದ್ರಲ್ಲಿ ಏನ್ ಮಾಡ್ಬೋದು ಅಂದ್ರೆ ಯಾವ್ದಾದ್ರು ಮೆಂಬರ್ ಅಂದ್ರೆ ರಾಜ್ಯಸಭೆಯ ಮೆಂಬರ್ ಆಗಿದ್ರೆ ಈ ಒಂದು ರೂಲ್ ನ ಒಳಗಡೆ ಏನಪ್ಪ ಅಂದ್ರೆ ಒಂದು ಸವಲತ್ತು ನಿರ್ಣಯದ ವಿರುದ್ಧ ಅಥವಾ ಬ್ರೀಚ್ ಆಫ್ ಪ್ರಿವಿಲೇಜ್ ಮೋಷನ್ ಅನ್ನ ಏನಪ್ಪ ಅಂದ್ರೆ ಪಾಸ್ ಮಾಡಬಹುದು. ಹಾಗಾದ್ರೆ ಇದನ್ನ ಯಾರು ಫಸ್ಟ್ ಹೇಳ್ತಾರೆ ಅಂದ್ರೆ ಬ್ರೀಚ್ ಆಫ್ ಒಬ್ಬ ವ್ಯಕ್ತಿ ನೋಡ್ರಿ ಈ ತರನಾಗಿ ಸವಲತ್ತುಗಳನ್ನ ಏನಪ್ಪ ಅಂದ್ರೆ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಫಸ್ಟ್
ಗಮನಕ್ಕೆ ತರೋದು ಯಾರಂದ್ರೆ, ಯಾರು ಇದನ್ನ ತರೋದಕ್ಕೆ ಅಧಿಕಾರ ಇದೆ ಅಂದ್ರೆ, ಸೊ ನೋಡ್ರಿ ಯಾವುದೇ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇರ್ಬೋದು, ಅಂದ್ರೆ ಯಾವುದೇ ಸಂಸತ್ತಿನ ಸದಸ್ಯರು ಇರ್ಬೋದು, ಅವರೇನಪ್ಪ ಅಂದ್ರೆ ರಾಜ್ಯಸಭೆ ಇರ್ಬೋದು ಲೋಕಸಭೆ ಇರ್ಬೋದು, ಈ ಸಂಸತ್ತಿನ ಸದಸ್ಯರು ಏನಪ್ಪ ಅಂದ್ರೆ ಈ ಒಂದು ರಾಜ್ಯಸಭೆ ಆಗಿದ್ರೆ ಅಲ್ಲಿ ಚೇರ್ಮನ್ ರ ಒಂದು ಸಮ್ಮತಿಯ ಮೇರೆಗೆ, ಲೋಕಸಭೆ ಆಗಿದ್ರೆ ಅಲ್ಲಿ ಸ್ಪೀಕರ್ ಸಮ್ಮತಿಯ ಮೇರೆಗೆ ಅವ್ರೇನ್ ಮಾಡಬಹುದಪ್ಪ ಅಂದ್ರೆ ಈ ಒಂದು ಬ್ರೀಚ್ ಆಫ್ ಪ್ರಿವಿಲೇಜ್ ಮೋಷನ್ ಅನ್ನ ಅವ್ರೇನಪ್ಪ ಅಂದ್ರೆ ಸದನಕ್ಕೆ ತರಬಹುದು. ಹಾಗಾದ್ರೆ ಈ ಪ್ರಿವಿಲೇಜ್ ಕಮಿಟಿ ಇದೆಯಲ್ಲ, ಈ ಪ್ರಿವಿಲೇಜ್ ಕಮಿಟಿಯನ್ನ ಯಾರು ಫಾರ್ಮ್ ಮಾಡ್ತಾರೆ? ನೋಡ್ರಿ ನಾವು ಆಗ್ಲೆಯಿಂದ ಹೇಳ್ತಿದ್ವಿ, ಏನಾದ್ರೂ ಪ್ರಿವಿಲೇಜ್ ಇದು ಆದ್ರೆ ಅದ್ರ ಕಮಿಟಿಯನ್ನ ಫಾರ್ಮ್ ಮಾಡ್ತಾರೆ ಅಂತ. ಯಾರು ಮಾಡ್ತಾರಪ್ಪ ಅಂದ್ರೆ ಲೋಕಸಭೆಯಲ್ಲಾದ್ರೆ ಸ್ಪೀಕರ್ ಏನಪ್ಪ ಅಂದ್ರೆ ಒಂದು ಕಮಿಟಿನ ಫಾರ್ಮ್ ಮಾಡ್ತಾರೆ. ಇದ್ರೊಳಗೆ ನೋಡ್ರಿ 15 ಜನ ಸದಸ್ಯರು ಇರ್ತಾರೆ. ಈ ಸದಸ್ಯರು ಏನಪ್ಪ ಅಂದ್ರೆ ಕೇವಲ ಒಂದೇ ಒಂದು ಪೊಲಿಟಿಕಲ್ ಪಾರ್ಟಿಯಿಂದ ಬಂದಿರಲ್ಲ, ಬದಲಾಗಿ ಏನಪ್ಪ ಅಂದ್ರೆ ಡಿಫ್ರೆಂಟ್ ಅಂದ್ರೆ ಬೇರೆ ಬೇರೆ ಪೊಲಿಟಿಕಲ್ ಪಾರ್ಟಿಯಿಂದ ಇಲ್ಲಿ ಪಾರ್ಟಿಸಿಪೇಷನ್ ಅನ್ನ ಮಾಡಿರ್ತಾರೆ. ಅದೇ ರಾಜ್ಯಸಭೆ ಆದ್ರೆ ರಾಜ್ಯಸಭೆಯ ಅಧ್ಯಕ್ಷರಾದಂತ ಚೇರ್ಮನ್ ಅಥವಾ ವೈಸ್ ಪ್ರೆಸಿಡೆಂಟ್ ಏನ್ ಮಾಡ್ತಾರೆ ಅಂದ್ರೆ ಒಂದು ಕಮಿಟಿನ ಫಾರ್ಮ್ ಮಾಡ್ತಾರೆ. ಇಲ್ಲಿ ಎಷ್ಟು ಜನ ಸದಸ್ಯರು ಇರ್ತಾರಪ್ಪ ಅಂದ್ರೆ 10 ಜನ ಸದಸ್ಯರು ಇರ್ತಾರೆ. ಸೊ ನೋಡ್ರಿ ಈ ಕಮಿಟಿ ಏನ್ ಮಾಡತ್ತೆ ಅಂದ್ರೆ ಏನು ರಿಪೋರ್ಟ್ ಇರುತ್ತಲ್ಲ ಆ ರಿಪೋರ್ಟ್ ಅನ್ನ ಏನಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಪಾರ್ಲಿಮೆಂಟ್ ಗೆ ಅಥವಾ ಏನ್ ಸದನಕ್ಕಿದೆಯಲ್ಲ ಅದನ್ನ ಸಬ್ಮಿಟ್ ಮಾಡ್ತಾರೆ. ಸೊ ನೋಡ್ರಿ ಇಲ್ಲಿ ಏನ್ ಮಾಡಬಹುದಪ್ಪ ಅಂದ್ರೆ ಎರಡು ಆಪ್ಷನ್ ಇರುತ್ತೆ. ಸ್ಪೀಕರ್ ಮತ್ತೆ ರಾಜ್ಯಸಭೆಯ ಅಧ್ಯಕ್ಷರಿಗೆ ಎರಡು ಆಪ್ಷನ್ ಇರುತ್ತೆ. ಅವ್ರೇನ್ ಮಾಡಬಹುದಪ್ಪ ಅಂದ್ರೆ ಈ ಕಮಿಟಿಯ ರಿಪೋರ್ಟ್ ಅನ್ನ ತೆಗೆದುಕೊಂಡು ಡೈರೆಕ್ಟ್ ಆಗಿ ಸದನದ ಮುಂದೆ, ಅಂದ್ರೆ ಈಗ ರಾಜ್ಯಸಭೆ ಆದ್ರೆ ರಾಜ್ಯಸಭೆಯ ಸದನ, ಲೋಕಸಭೆ ಆದ್ರೆ ಲೋಕಸಭೆಯ ಸದನದ ಮುಂದೆ ಏನಪ್ಪ ಅಂದ್ರೆ ಅದನ್ನ ಟೇಬಲ್ ಮಾಡಬಹುದು ಅಥವಾ ರಿಪೋರ್ಟ್ ಅನ್ನ ಹೇಳಬಹುದು. ಬದಲಾಗಿ ಏನಪ್ಪ ಅಂದ್ರೆ ಆ ರಿಪೋರ್ಟ್ ಮೇಲೆ ಸ್ವತಃ ತಾವೇ ಏನ್ ಮಾಡಬಹುದಪ್ಪ ಅಂದ್ರೆ ತಮ್ಮ ನಿರ್ಣಯವನ್ನ ಪಾಸ್ ಮಾಡಬಹುದು, ಆರ್ಡರ್ ಅನ್ನ ಪಾಸ್ ಮಾಡಬಹುದು. ಇದ್ರ ಜೊತೆಗೆ ನೋಡ್ರಿ ಸ್ಪೀಕರ್ ಏನ್ ಮಾಡಬಹುದು ಅಂದ್ರೆ ಒಂದ್ ಅರ್ಧ ಗಂಟೆ ಡಿಬೇಟ್ ಅನ್ನ ಕೊಡಬಹುದು. ಅಂದ್ರೆ ಈಗೇನ್ ಪ್ರಿವಿಲೇಜ್ ಮೋಷನ್ ಅನ್ನ ಪಾಸ್ ಮಾಡಿರ್ತಾರಲ್ಲ ಅದ್ರ ವಿರುದ್ಧ ಮಾತಾಡಕ್ ಏನಪ್ಪ ಅಂದ್ರೆ ಒಂದು ಹಾಫ್ ಆನ್ ಅವರ್ ಅವಕಾಶವನ್ನ ಮಾಡಿಕೊಡಬಹುದು. ಯಾವ್ದಕ್ಕೋಸ್ಕರ ಅಂದ್ರೆ ಯಾವ ತರನಾಗಾಯ್ತು ಏನ್ ಅನ್ನೋದು ಡಿಸ್ಕಷನ್ ಮಾಡಕ್ಕೆ ಒಂದ್ ಅರ್ಧ ಗಂಟೆ ಸಮಯವನ್ನ ಅವರು ಮಿಸ್ಲಿಡ್ಬಹುದು ಈ ಆರ್ಡರ್ ಅನ್ನ ಪಾಸ್ ಮಾಡೋದಕ್ಕಿಂತ ಮುಂಚೆ ಅಂತ ಹೇಳ್ತಿದ್ದಾರೆ. ಇದಿಷ್ಟೇನಪ್ಪ ಅಂದ್ರೆ ಪ್ರಿವಿಲೇಜ್ ಮೋಷನ್ಸ್ ಬಗ್ಗೆ ನಿಮಗೆ ಗೊತ್ತಿರಬೇಕಾದಂತ ಮಾಹಿತಿ. ಯಾಕಂದ್ರೆ ಎಕ್ಸಾಮಿನೇಷನ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಕರೆಂಟ್ ಇವೆಂಟ್ ರಿಲೇಟೆಡ್ ಏನ್ ಮಾಡ್ತಾರೆ ಅಂದ್ರೆ ನಿಮಗೆ ಪೊಲಿಟಿ ಮೇಲೆ, ಜಿಯೋಗ್ರಫಿ ಮೇಲೆ, ಹಿಸ್ಟ್ರಿ ಮೇಲೆ ಕ್ವಶನ್ಸ್ ಅನ್ನ ಕೇಳೋದ್ರಿಂದ ಈ ಅನಾಲಿಸಿಸ್ ಕೂಡ ಏನಾಗತ್ತಪ್ಪ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.